ತೇಜಸ್ವಿನಿ ಹಾಸ್ಪಿಟಲ್ ಮತ್ತು ಉದ್ಯಾವರ ಜಯಲಕ್ಷ್ಮಿ ಸಿಲ್ಕ್ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತು ನಮ್ಮೊಂದಿಗಿದ್ದಾರೆ ಕರ್ನಾಟಕ ರಾಜ್ಯದ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ನೂತನ ಅಧ್ಯಕ್ಷರಾಗಿರುವಂಥ ರಹೀಂ ಉಚ್ಚಲ ಅವರು. ಅವರನ್ನು ನಾನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಮಸ್ಕಾರ ಸರ್. ನಮಸ್ತೆ. ಸೊ ಮುಂದಿನ 3 ವರ್ಷ ತನಕ ಅವರು ಯಾವ ಕಾರ್ಯಕ್ರಮಗಳನ್ನು ಬ್ಯಾರಿ ಸಾಹಿತ್ಯ ಅಕಾಡೆಮಿಯಲ್ಲಿ ಮಾಡಲಿಕ್ಕಿದ್ದಾರೆ, ಅದು 6ನೇ ತರಗತಿಯಿಂದ ಮಕ್ಕಳಿಗೆ ಬ್ಯಾರಿ ಭಾಷೆಯನ್ನು ಒಂದು ಐಚ್ಛಿಕ ಭಾಷೆಯನ್ನಾಗಿ ತೆಗೆದುಕೊಳ್ಳೋದಿರ್ಬೋದು, ಅಥವಾ ಬ್ಯಾರಿ ಭವನ ಇರ್ಬೋದು, ಮತ್ತು ಒಂದಿಷ್ಟು ವಿವಾದಗಳು ಕೂಡ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಈ ಬಾರಿ ಅವರು ಅಧ್ಯಕ್ಷರಾದ ಕೂಡಲೇ ಅದು ಸುತ್ತುವರೆದಿತ್ತು. ಆ ಬಗ್ಗೆ ಅವ್ರ ಹತ್ರ ನಾವು ಪ್ರಶ್ನೆಯನ್ನು ಮಾಡೋಣ, ಮತ್ತು ವೀಕ್ಷಕರು ಕೂಡ ಒಂದು ವೇಳೆ ಕರೆ ಮಾಡಲಿಕ್ಕಿದ್ರೆ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ಹೇಗೆ ಮುಂದಿನ 3 ವರ್ಷಗಳಲ್ಲಿ ಬ್ಯಾರಿ ಸಾಹಿತ್ಯ ಅಕಾಡೆಮಿಯಲ್ಲಿ ಏನೆಲ್ಲ ಕೆಲಸ ಆಗಬೇಕು ಎನ್ನುವುದರ ಬಗ್ಗೆ ಕೂಡ ಅವರೊಟ್ಟಿಗೆ ಮಾತನಾಡ್ಬೋದು, ಸಲಹೆಗಳನ್ನು ಕೂಡ ಕೊಡ್ಬೋದು ಅಂತ ಹೇಳ್ತಾ ಮೊದಲ ಪ್ರಶ್ನೆ ನಾವು ವಿವಾದನ್ನು ತೆಗೆದುಕೊಳ್ಳೋಣ. ಯಾಕಂತ ಹೇಳಿದ್ರೆ ನಾವು ಇದನ್ನು 1 ತಿಂಗಳ ಮೊದಲೇ ನಿಮ್ಮನ್ನು ಕರೆಸಬೇಕಿತ್ತು, ಆದರೆ ಒಂದಿಷ್ಟು ಸರ್ಕಾರದ ಗೊಂದಲ ಎಲ್ಲ ಆಗ್ತಿದ್ದ ಕಾರಣ ಆಗ ನಿಮ್ಮದು ಟರ್ಮ್ ಕೂಡ ಸ್ಟಾರ್ಟ್ ಆಗತ್ತಾ ಇಲ್ವಾ ಅಂತ ಅನಿಸಿಕೆ ಅಥವಾ ಒಂದು ಗೊಂದಲ ನಿಮ್ದಂತಲ್ಲ, ಬ್ಯಾರಿ ಸಾಹಿತ್ಯ ಇರ್ಬೋದು, ಕೊಂಕಣಿ ಇರ್ಬೋದು, ತುಳು ಇರ್ಬೋದು, ಎಲ್ಲರಲ್ಲೂ ಇತ್ತು, ಇದು ಗಟ್ಟಿಯಾಗಿ ಇರತ್ತಾ ಇಲ್ವಾ, ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗತ್ತಾ ಇಲ್ವಾ ಅಂತೇಳಿ ಅಧ್ಯಕ್ಷರಾದ್ಯಾರ್ಥಿಗಳು ಎಲ್ಲ ಮೆಂಬರ್ಗಳಿಗೆ ಕೂಡ ಇತ್ತು. ಆದ್ದರಿಂದ ನಾವು ಇದರಲ್ಲಿ ಬಹುಶಃ ಎಲ್ಲ ಸೆಟ್ಲ್ ಆಗಿದೆ. ಇನ್ನು 3 ವರ್ಷ ಬಹುಶಃ ನಿಮ್ಮನ್ನು ಮತ್ತು ಉಳಿದ ಇಬ್ಬರು ಅಕಾಡೆಮಿಯ ಅಧ್ಯಕ್ಷರನ್ನು ಮತ್ತು ಯಾವುದೇ ಅಕಾಡೆಮಿಯ ಅಧ್ಯಕ್ಷರುಗಳನ್ನು ಅಲ್ಲಾಡಿಸಿ ಸದ್ಯ ಆಗಲಿಕ್ಕಿಲ್ಲ ಅಂತ ನನಗೆ ಅನಿಸ್ತಾ ಉಂಟು. ಸೊ ವಿವಾದ ಅದು ಆಗಬಾರ್ದಿತ್ತು, ಆಗಿ ಹೋಯಿತು ಅಂತ ಅಂದ್ಕೊಳ್ಬೋದು. ವಿವಾದ ಅಂತ ಹೇಳಿದ್ರೆ ರಹೀಮ್ ಉಚ್ಚಿಲ್ ಮತ್ತು ವಿವಾದ ಅಂತ ಹೇಳಿ ಅದು ಬಹಳ ಹಿಂದಿನಿಂದಲೂ ಅದಕ್ಕೆ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಇರುವಂತಹ ವಿವಾದ ಏನೇ ಆಗಿದ್ರು ಅದು ವಿವಾದ ಅಂತ ಹೇಳಿ ಮಾಡಬೇಕಾದವರಿಗೆ ಅದು ವಿವಾದವೇ. ಆದ್ರೆ ನಿಜವಾಗಿ ಅಲ್ಲಿ ವಿವಾದಗಳು ಇಲ್ಲ ಅಂತ ಹೇಳಿ ಮತ್ತೆ ಎಲ್ಲರಿಗೂ ಅದು ಅರ್ಥ ಆಗುತ್ತೆ. ಆರಂಭದಲ್ಲಿ ಒಮ್ಮೆ ಹಾಗೆ ಇರುವಂತದ್ದೇ, ಅದು ವಿವಾದಗಳು ಏನಿಲ್ಲ. ಅಕಾಡೆಮಿಯಲ್ಲಿ ಕಳೆದ ಬಾರಿ ನನ್ನನ್ನು 7ನೇ ತಿಂಗಳಿರುವಾಗ ಸಿದ್ದರಾಮಯ್ಯನವರು ಪದಚ್ಯುತಗೊಳಿಸಿದ್ರು. ಅದರಿಂದಾಗಿ ಏನು ನನ್ನ ಯೋಜನೆಗಳಿತ್ತು ಅದನ್ನು ಪೂರ್ತಿ ಮಾಡಲಿಕ್ಕೆ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ನಮ್ಮನ್ನು ಪದಚ್ಯುತಗೊಳಿಸಿದ್ದಕ್ಕಾಗಿ ಈ ಮುಂದಿನ 3 ವರ್ಷ ನಮಗೆ ಒಂದು ಸಿದ್ದರಾಮಯ್ಯನವರಿಗೆ ಒಂದು ಸವಾಲಾಗಿ ನಮ್ಮನ್ನು ಅಲ್ಲಿ ನೇಮಕವನ್ನು ಮಾಡಿದೆ. ಸೊ ಅದರಿಂದಾಗಿ ಬೇರೇನಿಲ್ಲ. ಆಮೇಲೆ ನಾನು ಬರೀ BJPಯ ಒಬ್ಬ ಕಾರ್ಯಕರ್ತ ಅಥವಾ ನಾಯಕ ಅಂತ ಹೇಳಿಕೊಂಡು ನನ್ನನ್ನು ಮಾಡಿದ್ದು ಅಂತ ಹೇಳಿದರೆ ತಪ್ಪಾಗ್ತದೆ. ನಾನು ಬ್ಯಾರಿ ಭಾಷೆಯ ಪ್ರಥಮ ಚಲನಚಿತ್ರ ನಿರ್ದೇಶನ ಅದರ ನಟನಾಗಿ ಅದಕ್ಕೆ ಕತೆ ಸಾಹಿತ್ಯ ಸಂಭಾಷಣೆ ಬರೆದವನು. ಬ್ಯಾರಿ ಭಾಷೆಯ ಮೊದಲ ನಾಟಕವನ್ನು ಕೂಡ ಕುರ್ಫಾತಗಟ್ಟೆ ಮೊದಲ ನಾಟಕ ಪ್ರಯೋಗ ಆಗಿರುವಂಥ ಅದಕ್ಕಿಂತ ಮೊದಲು ಸ್ಕಿಟ್ ಪ್ರಹಸನ ಇರ್ಬೋದು ಅದನ್ನು ಮಾಡಿರುವಂಥದ್ದು ನಾನೇ. ಆಮೇಲೆ ಬ್ಯಾರಿ ಭಾಷೆಯ ಪ್ರಥಮ ಪತ್ರಿಕೆ ಬ್ಯಾರಿ ವಾರ್ತೆ ಅಂತ ಈಗ ಏನು ಬಶೀರ್ ಬೈಕಂಪಾಡಿ ಅವರು ನಡೆಸ್ತಾ ಇದ್ದಾರೆ ಅದರ ಪ್ರಾರಂಭದ ಸಂಪಾದಕನಾಗಿ 3 ವರ್ಷ ಅದು ಮಾಡಿರುವಂಥದ್ದು ನಾನೇ. ಮಾಧ್ಯಮದಲ್ಲಿ ಕೂಡ ಬ್ಯಾರಿ ಭಾಷೆ ಅಂತ ಹೇಳಿದರೆ ಯಾರು ಓದಿ ಗೊತ್ತಿಲ್ಲ ಅಂತ ವಾಚಕನಾಗಿದ್ದುಕೊಂಡು ಮಾಡಿರುವಂಥ ಸಾಧನೆಗಳನ್ನು ಮಾಡಿದ್ದೇನೆ. ಆಮೇಲೆ ಬ್ಯಾರಿ ಸಂಘಟನೆಗಳು ಎಷ್ಟಿದೆ ಆ ಎಲ್ಲ ಸಂಘಟನೆಗಳಲ್ಲೂ ನಾನು ಪದಾಧಿಕಾರಿಯಾಗಿ ನಾನು ದುಡಿದಿದ್ದೇನೆ. ಅದು ಬ್ಯಾರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘ ಇರಬಹುದು ಅಥವಾ ಬ್ಯಾರಿ ಪರಿಷತ್ ಇರಬಹುದು ಅಥವಾ ಕೇಂದ್ರ ಬ್ಯಾರಿ ಸಾಹಿತ್ಯ ಪರಿಷತ್ ಇರಬಹುದು, ಯಾವುದೆಲ್ಲ ಸಂಘಟನೆಗಳು ಬಂದಿತ್ತು ಅದೆಲ್ಲರಲ್ಲಿ ನಾನು ಮಾಡಿದ್ದೇನೆ. ಅಂದರೆ ಬ್ಯಾರಿ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನಾನು ಮಾಡಿದ ಕೊಡುಗೆ ಅದರ ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಒಬ್ಬ ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷ ಅನ್ನುವಂಥದ್ದು ನನಗೆ ಪ್ಲಸ್ ಆಗಿದೆ ಅದಂತ ಹೌದು. ಆದ್ರಿಂದಾಗಿ ನನ್ನನ್ನು ನೇಮಕ ಮಾಡಿದ ವಿಷಯದಲ್ಲಿ ಯಾವ ಬಾರಿಗಳು ನನ್ನನ್ನು ವಿರೋಧಿಸುವವರು ಕೂಡ ನನ್ನ ರಾಜಕೀಯವಾಗಿ ವಿರೋಧಿಸುವವರು ನನ್ನ ಸಿದ್ಧಾಂತವನ್ನು ವಿರೋಧಿಸುವವರು ಕೂಡ ರಹೀಮ್ ಉಚ್ಚಿಲ್ ಬ್ಯಾರಿ ಅಕಾಡೆಮಿ ಅಧ್ಯಕ್ಷನಾಗಿ ಆ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಿದ್ದಾನೆ ಅಂತೇಳಿ ಎಲ್ಲರೂ ಒಪ್ಪುವಂತ. ಅದು ನಿಮ್ಮದು ಓಕೆ, ಅದು ಒಂದು ಪಾರ್ಟ್ ಆಯ್ತು. ಆದ್ರೆ ನಿಮ್ಮ ಕೈ ಕೆಳಗೆ ಬರುವಂತ ಸದಸ್ಯರು ಅವರಲ್ಲಿ ಕರೆಕ್ಟ್ ಆಗಿ ಬ್ಯಾರಿ ಭಾಷೆ ಗೊತ್ತಿಲ್ಲದವರೇ ಇದ್ದಾರೆ ಅಂತೇಳಿ ಟ್ರಾಲ್ ಕೂಡ ಆಗ್ತಾ ಇತ್ತು, ತಮಾಷೆ ಕೂಡ ನಡೀತಾ ಇತ್ತು. ಅವರು ಏನು ಕೆಲಸ ಮಾಡದಿದ್ದವರು ಒಂದು ಪುಸ್ತಕ ಕೂಡ ಅಥವಾ ಒಂದು ವಾಕ್ಯ ಕೂಡ ಒಂದು ಲೇಖನ ಬರೆಯದಿದ್ದವರು ಕೂಡ ಬ್ಯಾರಿ ಭಾಷೆಯಲ್ಲಿ ಮೆಂಬರ್ ಆಗಿದ್ದಾರೆ ಅಂತೇಳಿ. ಸೊ ನಿಮ್ಮಲ್ಲಿ ಬ್ಯಾರಿಗಳ ಕೊರತೆ ಇತ್ತ ಅಂದ್ರೆ ಅಕಾಡೆಮಿಗೆ? ಆ ಗೊಂದಲಗಳ ಬಗ್ಗೆ ನಾನು ಪ್ರಾಮಾಣಿಕವಾಗಿ ಹೇಳುವುದಾದ್ರೆ ಸರ್ಕಾರದಲ್ಲಿ ಇರುವಂತಹ ಬೇರೆ ಅಕಾಡೆಮಿಗಳಿಗೆ ಸದಸ್ಯರನ್ನು ನೇಮಕ ಮಾಡುವಾಗ ಅವರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಹುದು, ಅದರ ಜೊತೆಯಲ್ಲಿ ಆ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಯಾವುದು ಅದನ್ನೇ ಗುರುತಿಸಿಕೊಂಡು ಕೊಡುವಂಥದ್ದು ಎಲ್ಲ ಸರ್ಕಾರಗಳು ಮಾಡಿ ಬರ್ತಾ ಇದೆ. ಹಾಗೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಬ್ಯಾರಿ ಭಾಷೆಗೆ ಒಂದು ಸಮೀಪವಿರುವಂತಹ ಏನು ಬೆಳ್ಚಾಡ ಭಾಷೆ ಇರ್ಬೋದು ಅಥವಾ ಆ ಭಾಷಿಕರು ಅಂತ ಹೇಳಿದ್ದಂಥ ವ್ಯಕ್ತಿಗಳನ್ನ ಕೂಡ ಈ ಭಾಷೆಯ ಸಾಮೀಪ್ಯ ಇರುವ ವ್ಯಕ್ತಿಗಳು ಅಂತ ಹೇಳಿಕೊಂಡು ಅದನ್ನು ಇದು ಮಾಡಿದ್ದಾರೆ. ಆದರೆ ನೀವು ಹೇಳಿದ ಹಾಗೆ ಇಲ್ಲಿ ಈ ಅಕಾಡೆಮಿಗಳು ಇದು ಅದರಲ್ಲೂ ಬ್ಯಾರಿ ಅಕಾಡೆಮಿ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತಾ ಬಂದೆ, ಇದು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ಬರುವುದಿಲ್ಲ, ಇದು ಹಜ್ ಕಮಿಟಿಯಲ್ಲಿ ಬರುವುದಿಲ್ಲ, ಇದು ವಕ್ಫ್ ಸಮಿತಿಯಲ್ಲಿ ಬರುವುದಿಲ್ಲ, ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧೀನದಲ್ಲಿ ಬರುವಂತಹ ಅಕಾಡೆಮಿ. ನಾನು ಯಾಕೆ ಈ ಸ್ಪಷ್ಟ ಶಬ್ದಗಳನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇದು ಸರ್ಕಾರದ ಅಕಾಡೆಮಿ,
ಇದರಲ್ಲಿ ಬರಬೇಕಾದ ಅವನು ಹಿಂದೂವೇ ಆಗಬೇಕು, ಮುಸಲ್ಮಾನೇ ಆಗಬೇಕು, ಕ್ರೈಸ್ತ ಆಗಬೇಕು ಅನ್ನುವಂಥದ್ದಲ್ಲ. ಆದರೆ ಆ ಕ್ಷೇತ್ರದಲ್ಲಿ ಅವನ ಸಾಧನೆ ಖಂಡಿತವಾಗಿಯೂ ಅದು ಇರಲೇಬೇಕು. ಈಗ ಆರಂಭದಲ್ಲಿ ನಾವು ಮಾಡಿದಾಗ ಡಾಕ್ಟರ್ ಸುಶೀಲ ಉಪಾಧ್ಯಾಯ ಅವರನ್ನು ತೆಗೆದೆವು. ಯಾಕೆ ತೆಗೆದು? ಅವರು ಬ್ರಾಹ್ಮಣರಾಗಿದ್ದರೂ ಕೂಡ ಅವರು ಬ್ಯಾರಿ ಭಾಷೆಯಲ್ಲಿ ಅಧ್ಯಯನವನ್ನು ಮಾಡಿ ಅವರು ಡಾಕ್ಟರೇಟ್ ಪಡೆದಿರುವುದು ಬ್ಯಾರಿ ಭಾಷೆಯಲ್ಲಿ. ಅಂದ್ರೆ ಬ್ಯಾರಿ ಭಾಷೆಗೆ ಅವರ ಕೊಡುಗೆಗಳಿದೆ. ಈಗ ಉದಾಹರಣೆಗೆ ನಿಮ್ಮಲ್ಲಿ ಈ ತೆಗೆದಂತ ಸದಸ್ಯರನ್ನು ಸರ್ಕಾರ ತೆಗೆದಾಗ ಈಗ 7 ಮಂದಿಯನ್ನ ತೆಗೆಯಿತು. 7 ಮಂದಿಯಲ್ಲಿ ಬಹುಶಃ ಆಶ್ಚರ್ಯ ಆಗ್ಬೋದು, 3 ಮಂದಿ ಮುಸಲ್ಮಾನರು, ಭಾರತೀಯ ಜನತಾ ಪಾರ್ಟಿ. ಅವರು ನನ್ನಲ್ಲಿ ಬಂದು ಹೇಳಿದ್ರು, ಬ್ಯಾರಿ ಸಾಹಿತ್ಯ ಕಲಾಕ್ಷೇತ್ರಕ್ಕೆ ನಮ್ಮ ಕೊಡುಗೆ ಇಲ್ಲ, ಆದ್ರೆ ಪಕ್ಷ ನಮ್ಮನ್ನು ಗುರುತಿಸಿದೆ, ಅದಕ್ಕೆ ನಾವು ಪಕ್ಷಕ್ಕೆ ನಾವು ಆಭಾರಿಯಾಗಿದ್ದೇವೆ, ಆದ್ರೆ ನಾವು ಸ್ವ ಇಚ್ಛೆಯಿಂದ ನಾವು ರಾಜೀನಾಮೆ ಕೊಡ್ತೇವೆ ಅಂತೇಳಿ 3 ಮುಸ್ಲಿಂ ಸದಸ್ಯರು ರಾಜೀನಾಮೆ ಕೊಟ್ಟರು. ಮನಸ್ಸಿಲ್ಲದಲ್ಲ ಅವ್ರು ಏನ್ ಹೇಳಿದಂತ ಹೇಳಿದ್ರೆ, ನೀವು ಈ ನಮ್ಮ 3 ಕ್ಷೇತ್ರವನ್ನ ಸಾಹಿತ್ಯ ಕ್ಷೇತ್ರದಲ್ಲಿ ಯಾರು ದುಡಿದಿದ್ದಾರೆ ನೀವು ಅವರಿಗೆ ನೀವು ಅರ್ಪಣೆ ಮಾಡಿ ಕೊಡಿ, ಯಾಕೆ ಅವರನ್ನು ನೀವು ತನ್ನಿ ಅನ್ನತಕ್ಕಂಥ ವಿಶಾಲ ಮನೋಭಾವದಿಂದ ಅವ್ರು ಮಾಡಿದ್ದಾರೆ. ಉಳಿದ 4 ಮಂದಿಗಳು ಇಲ್ಲ, ನಮ್ಮನ್ನು ಸರ್ಕಾರ ನೇಮಕ ಮಾಡಿದೆ, ನಾವು ಇರ್ತೇವೆ, ಯಾಕೆ ಅಂತ ನೀವು ಪ್ರಶ್ನೆ ಮಾಡಬಾರ್ದು, ನಾವು ಪ್ರಶ್ನೆಗೆ ನಾವು ಕೊಟ್ಟರೆ ನಾವು ಉತ್ತರ ಕೊಡ್ತೇವೆ ಅಂತ ಅವ್ರು ಹೇಳಿದ್ರು. ಅದು ಅವರವರ ವೈಯಕ್ತಿಕ ವಿಚಾರ. ಸರ್ಕಾರ ಸದಸ್ಯರನ್ನು ಕೊಟ್ಟಾಗ ಅವರನ್ನು ಇಟ್ಟುಕೊಂಡು ಕೆಲಸ ಮಾಡತಕ್ಕಂಥದ್ದು ಅಧ್ಯಕ್ಷ ಒಳಗೆ ಬೇಸರ ಇಲ್ವಾ? ಸರಿಯಾಗಿ ಬ್ಯಾರಿ ಭಾಷೆಯಲ್ಲಿ ಕೆಲಸ ಮಾಡಿದವರು ನಿಮ್ಮ ಮೆಂಬರ್. ನಾನು ಹೇಳುದು ಹೇಳಿ, ಈಗ ಆ 4 ಮಂದಿ ಇರುವಾಗ ಅಲ್ಲಿ 11 ಉಳಿದ 10 ಮಂದಿಗೆ ನಾನು ಹೆಸರನ್ನು ನಾನು ಕೊಟ್ಟಿದ್ದೇನೆ ಮುಖ್ಯಮಂತ್ರಿಗಳಿಗೆ. ನಾನು ಕೊಟ್ಟಂತ ಈ 10 ಮಂದಿಯಲ್ಲಿ ಈಗ ಈ ಹೆಸರು ನನಗೆ ಪ್ರಕಟ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನಾಳೆ ಬಂದಿದೆ, ನಾಳೆ ಬೆಳಿಗ್ಗೆ ಅಧಿಕೃತವಾಗಿ ಘೋಷಣೆ ಆಗ್ತದೆ. ಆ ಗೋದಿಗೆ ಆಗುವವರೆಗೆ ನಾವು ಹೇಳುವಂತ ಈ 10 ಮಂದಿಯಲ್ಲಿ 10 ಮಂದಿಯಲ್ಲಿ ಒಬ್ರು ಕೂಡ ಯಾವುದೇ ರಾಜಕೀಯ ಪಕ್ಷದವರಿಲ್ಲ. ಈ 10 ಮಂದಿಗಳು ಕೂಡ ಕಲಾಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು. ಇನ್ನೊಂದು ನಾಗೇಂದ್ರ, ನಿಮ್ಗೆ ಬಹಳ ಆಶ್ಚರ್ಯ ಆಗಬಹುದು, ಇದರಲ್ಲಿ ನಾನು ಇಂದು 2 ಹೆಸರನ್ನು ನಾನು ಉಲ್ಲೇಖ ಮಾಡ್ಲಿಕ್ಕೆ ಇಚ್ಛಪಡ್ತೇನೆ. ಅಂದ್ರೆ 10 ಮಂದಿಯಲ್ಲಿ 8 ಮಂದಿ ಮುಸಲ್ಮಾನರನ್ನ, 2 ಮಂದಿಯನ್ನು ನಾನು ಇದರಲ್ಲೂ ಹಿಂದೂಗಳನ್ನು ನಾನು ತೆಗೆದಿದ್ದೇನೆ. ಯಾಕೆಂತ ಹೇಳಿದ್ರೆ ನಾನು ತೆಗೆದ ಹಿಂದೂಗಳು ಏನು ಅಂತೇಳಿ ಸಮಾಜಕ್ಕೆ ಗೊತ್ತಾಗಬೇಕು ಅನ್ನೋ ಉದ್ದೇಶದ ನಾನು ಹೇಳು. ನಾನು ರಾಧಾಕೃಷ್ಣ ನಾವಡ್ರಿಗೆ ನಾನು ಫೋನ್ ಮಾಡಿದೆ, ನಾನು ಹೇಳಿದೆ ನಿಮ್ಮನ್ನು ಬ್ಯಾರಿ ಅಕಾಡೆಮಿ ಅಧ್ಯಕ್ಷನಾಗಿ ನಾನು ಮಾಡ್ತೇನೆ. ಅವ್ರಿಗೆ ಆಶ್ಚರ್ಯ ಆಯ್ತು, ನಾನೊಬ್ಬ ಹಿಂದೂ, ನಾನು ಹೇಗೆ ಬ್ಯಾರಿ ಅಕಾಡೆಮಿ ಅಧ್ಯಕ್ಷ? ನಾನು ಹೇಳಿದೆ 500 ಬಾರಿಗಿಂತಲೂ ಹೆಚ್ಚು ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಯಕ್ಷಗಾನದಲ್ಲಿ ನೀವು ಬಪ್ಪ ಬ್ಯಾರಿಯ ನೀವು ಪಾತ್ರವನ್ನ ನೀವು ಮಾಡಿದ್ದೀರಿ. ಆ ಪಾತ್ರ ಯಾವುದು? ಬ್ಯಾರಿ ಪಾತ್ರ, ಹೌದಾ ಅಲ್ವಾ ಅಂತ ಕೇಳಿದೆ. ನೀವು ಅಷ್ಟು ಯಕ್ಷಗಾನದಲ್ಲಿ ನೀವು ಮಾತಾಡಿದ್ದು ಯಾವ ಭಾಷೆ? ಬ್ಯಾರಿ ಭಾಷೆ. ನಿಮ್ಮ ಕೊಡುಗೆ ಬ್ಯಾರಿಗೆ ಇದೆ, ಸಾಹಿತ್ಯ ಕ್ಷೇತ್ರದಲ್ಲಿ ಕಲಾಕ್ಷೇತ್ರದಲ್ಲಿ ನಿಮ್ಮ ಕೊಡುಗೆ ಇದೆ, ಅದರಿಂದ ನೀವು ಅರ್ಹರು, ನಿಮ್ಮ ಜಾತಿ ಧರ್ಮ ಯಾವುದು ಅನ್ನುವಂಥದ್ದಲ್ಲ ಅಂತ ಹೇಳಿದೆ. ಇನ್ನೊಂದು ನೋಡಿ, ನಾನು ರೂಪಶ್ರೀ ವರ್ಕಡಿ ಅವರಿಗೆ ನಾನು ಫೋನ್ ಮಾಡಿದೆ, ಅರೆ ನಾನೊಬ್ಬ ಹಿಂದೂ ಅಲ್ವಾ, ನಾನು ಹೇಗೆ ಆಗ್ತೇನೆ? ನಾನು ಹೇಳಿದೆ ಬ್ಯಾರಿ ಭಾಷೆಯಲ್ಲಿ ಬಂದಿರುವುದೇ 10 ಚಲನಚಿತ್ರ, ಆ 10 ಚಲನಚಿತ್ರದಲ್ಲೂ ಪ್ರಧಾನ ಪಾತ್ರ ಮಾಡಿರುವುದೇ ನೀವು, ಗೊತ್ತಾಯ್ತಲ್ಲ. ಅಂದ್ರೆ ಬ್ಯಾರಿ ಕಲಾಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಇದೆ. ಅದರಿಂದ ನಾನು ಉಳಿದ ಹಾಗೆ ನಮ್ಮ ಸಾಮಾಜಿಕ ನ್ಯಾಯ ಕೊಡಬೇಕಲ್ವಾ? ನಾನು 8 ಮಂದಿಯನ್ನು ನಾನು ಮುಸಲ್ಮಾನರನ್ನು ಆಯ್ಕೆ ಮಾಡಿದವರನ್ನು ನಾಳೆ ಬಂದಾಗ ನೀವು ಹೇಳಬಹುದು, ಎಲ್ಲರೂ ಕಲೆ ಸಾಹಿತ್ಯ ಸಾಂಸ್ಕೃತಿಕವಾದಂಥ ಕ್ಷೇತ್ರಗಳಲ್ಲಿ ದುಡಿದಂಥ ವ್ಯಕ್ತಿಗಳು. 10 ಮಂದಿ ಬಂದಾಗ ಯಾರೂ ನೀವು ವಿರೋಧ ಮಾಡೋದಿಲ್ಲ ಅಂತ ನನಗೆ ವಿಶ್ವಾಸ ಇದೆ. ಯಾಕಂತ ಹೇಳಿದ್ರೆ ಅದು ನಮ್ಮ ಅಂದ್ರೆ ನಿಮ್ಮ ಕ್ಯಾಬಿನೆಟ್ ಇನ್ನು ಫಿಲ್ ಆಗಲಿಲ್ಲ, ಆಗಿದೆ. ಈಗ ನಾಳೆ ಬೆಳಿಗ್ಗೆ ನಮಗೆ ಅಂದ್ರೆ ಎಲ್ಲವೂ ಆಗಿದೆ, ಮುಖ್ಯಮಂತ್ರಿಗಳಿಂದ ಅನುಮೋದನೆ ಆಗಿದೆ, ಇನ್ನು ಸರ್ಕಾರಿ ಇಲಾಖೆಯಿಂದ ಆಗಿದೆ. ಇವತ್ತು ಸಂಜೆ ಕೂಡ ನಮಗೆ ಮಾಹಿತಿ ಬಂತು, ನಾಳೆ ಬೆಳಿಗ್ಗೆ ಅಂತೂ ಬರ್ತದೆ. ಆ ಬಂದಾಗ ನಮ್ಮ ತಂಡಗಳು ಈಗ 15 ಮಂದಿಯಲ್ಲಿ ಇಷ್ಟು ಮಂದಿ ಇರುವಾಗ ಯಾರು ನಮ್ಮೊಟ್ಟಿಗೆ ಇದ್ದಾರೆ 4 ಮಂದಿ ಸದಸ್ಯರು, ಅವರನ್ನು ಸರಿದೂಗಿಸಿಕೊಂಡು ಜೊತೆ ಸೇರಿಸಿಕೊಂಡು, ಈಗ ಕಲೆ ಸಾಹಿತ್ಯ ಅಲ್ಲದಿದ್ರು ಅವರಿಗೆ ಅವರದೇ ಆದಂತಹ ಬೇರೆ ಕೊಡುಗೆಗಳಿದೆ ಅವರದ್ದು, ಅದನ್ನ ನಾವು ಒಪ್ಪಿಕೊಳ್ಳಬೇಕಲ್ಲ. ತಾಂತ್ರಿಕವಾದಂತ ಇರ್ಬೋದು, ನಿಮ್ಗೆ ತೃಪ್ತಿ ಇದೆ ಮತ್ತೆ ನಿಮ್ಮ ಸಮುದಾಯಕ್ಕೆ ಕೂಡ ತೃಪ್ತಿ ಇದೆ ಅಂತ ಹೇಳ್ಬೋದು. ನೋಡಿ, ಸಮುದಾಯದ ತೃಪ್ತಿ ಅಂತ ಹೇಳಿದ್ರೆ ನಾನು ಮೊದಲೇ ನಾನು ಹೇಳಿದ್ದೇನೆ, ಇಲ್ಲಿ ಧರ್ಮದ ಉನ್ನತೀಕರಣ ಅಥವಾ ಧರ್ಮದ ಪ್ರಚಾರ ಅಥವಾ ಧರ್ಮದ ಕೆಲಸಕ್ಕಾಗಿ ಭಾಷಿಕರು ಅದು ಇರ್ಬೇಕು, ಇರ್ಬೇಕು, ಭಾಷಿಕರು ಆಗಿರ್ಬೇಕು. ಭಾಷಿಕರಲ್ಲದಿದ್ರೆ ಬೇರೆ ಜಾತಿಯವರು ಆಗ್ತದೆ, ಆದ್ರೆ ಅವರ ಕೊಡುಗೆಗಳು ಬ್ಯಾರಿ ಭಾಷೆಗೆ ಖಂಡಿತವಾಗಿ ಇರಬೇಕನ್ನುವಂಥದ್ದು ಅದು ನ್ಯಾಯ. ಅದನ್ನು ನಾವು ಖಂಡಿತವಾಗಿ ನಾವು ಅದು ಒದಗಿಸುವ ರೀತಿಯಲ್ಲಿ ಕರ್ನಾಟಕ ಸರ್ಕಾರ ಈ ಬಾರಿ ಹೆಜ್ಜೆಯನ್ನು ಹಾಕಿದೆ. ಅದರಲ್ಲಿ ಏನು ಪ್ರಾಬ್ಲಮ್ ಎಲ್ಲ ಮುಗಿಯಿತು, ಎಲ್ಲ ಮುಗಿದಿದೆ ಅಂತಲೇ ಹೇಳ್ಬೋದು. ಅಕಾಡೆಮಿ ಅಧ್ಯಕ್ಷರು ಸದಸ್ಯರ ಗೊಂದಲಗಳು ಎಲ್ಲವೂ ನಾಳೆ ಮಧ್ಯಾಹ್ನದೊಳಗೆ ತೆರೆ ಎಳೀತದೆ. ಓಕೆ, ಎಸ್. ನಾವಿನ್ನು ಸ್ವಲ್ಪ ಪಾಸಿಟಿವ್ ಬರುವುದಾದ್ರೆ, ಬ್ಯಾರಿಗೆ ಬ್ಯಾರಿ ಭವನಕ್ಕೆ ಒಂದು ನಿಮಗೆ ಅನುದಾನ ಕೂಡ ಬಂದಿದೆ. ಇಷ್ಟು ಟೈಮಲ್ಲಿ ನೀವು ಕಳೆದ ಬಾರಿ ಇದ್ದ ಕೂಡ ಅಧ್ಯಕ್ಷರಾಗಿದ್ದಿರಿ, ಈ ಬಾರಿ ಕೂಡ ಅಧ್ಯಕ್ಷರಾಗಿದ್ದಿರಿ. ಇಷ್ಟು ಟೈಮ್ ಬರದೇ ಇದ್ದದ್ದು ಬಹುಶಃ ಬಿಜೆಪಿ ಸರ್ಕಾರ ಇಲ್ಲದೇ ಇದ್ದ ಕಾರಣ ಬರಲಿಲ್ಲ ಅಂತ ಹೇಳ್ತೀರಾ, ಅಥವಾ ನಿಮ್ಮ ಪ್ರಯತ್ನ ಸಾಕಾಗಿರಲಿಲ್ಲ? ಬ್ಯಾರಿ ಭವನದ ಪ್ರಾರಂಭ 2ನೇ ಅವಧಿಗೆ ನಾನು ಅಧ್ಯಕ್ಷನಾಗಿದ್ದೆ. ಆಗ ನಮಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಿ ಟಿ ರವಿ ಅವರಾಗಿದ್ದರು. ನಾವು ಹೋದ ಸಂದರ್ಭದಲ್ಲಿ ಮುಂದಿನ ಬಜೆಟಲ್ಲಿ ನಮಗೆ ಖಂಡಿತವಾಗಿ ಅನುದಾನ ದೊರಕುವಂಥ ಎಲ್ಲ ಸಾಧ್ಯತೆಗಳು ಇರುವಾಗ 1 ತಿಂಗಳಲ್ಲಿ ನಮ್ಮ ಸರ್ಕಾರ ಹೋಯಿತು. ಅದರಿಂದಾಗಿ ಆ ನಂತರ ಬಂದಂತಹ ಸರ್ಕಾರಗಳಿಗೆ ಎಷ್ಟು ಅಧ್ಯಕ್ಷರಿದ್ದಾರೆ ಅಷ್ಟು ಅಧ್ಯಕ್ಷರು ಹೋಗಿ
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದಲ್ಲ ಎರಡಲ್ಲ 10 ಬಾರಿ ಮನವಿಯನ್ನು ಕೊಟ್ಟಿದ್ದಾರೆ. ಇದೇ ಗಡಿ ಏನು ಬರ್ತದೆ ಆ ಅಭಿವೃದ್ಧಿ ಬರ್ತದೆ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಬರ್ತದೆ, ಅಲ್ಲಿಗೆ ಹೋಗಿದ್ರು. ನಮ್ಮ ಉಳ್ಳಾಳದ ಯು ಟಿ ಖಾದರ್ರವರ ಸಮ್ಮುಖದಲ್ಲಿ ಹಲವಾರು ಬಾರಿಯಾಗಿದೆ. ನಮ್ಮ ಯಾರು ಸಂಸ್ಕೃತಿ ಇಲಾಖೆ ಎರಡು ಸಚಿವರಿದ್ರು ಅವರ ಎಲ್ಲರ ಇದರಲ್ಲಿ, ಜಯಮಾಲರವರ ಇದರಲ್ಲೂ ಆಗಿದೆ. ಇಷ್ಟ ಆಗಿ ಒಂದು ನಯಾ ಪೈಸೆ ಬ್ಯಾರಿ ಭವನಕ್ಕೆ ಬಿಡುಗಡೆಯಾಗಿರಲಿಲ್ಲ. ನಮ್ಮ ಸರ್ಕಾರ ಬಂದ ಪ್ರಥಮದಲ್ಲೇ ನಾವು ಹೋಗಿ ಸನ್ಮಾನ್ಯ ಯಡಿಯೂರಪ್ಪನವರು ಹೋಗಿ ನಾವು ಭೇಟಿಯಾಗಿ ಇಷ್ಟು ದಿನ ನಮ್ಮನ್ನು ಹೀಗೆ ಕಡೆಗಣಿಸಲಾಗಿದೆ, ನಮಗೆ ಕೊಡಬೇಕು ಅಂತ ಹೇಳಿದ ತಕ್ಷಣ ನಮಗೆ ಒಂದು ತಿಂಗಳ ಒಳಗಾಗಿ, ನಾನು ಇನ್ನೂ ಚಾರ್ಜ್ ತಗೊಂಡು ಒಂದು ತಿಂಗಳಾಗಲಿಲ್ಲ, 6 ಕೋಟಿ ರೂಪಾಯಿಯನ್ನ ಈ ಸರ್ಕಾರ ನಮಗೆ ಬಿಡುಗಡೆ ಮಾಡಿದೆ. ಇದು ಇಷ್ಟು ಬಿಡುಗಡೆ ಮಾಡುವಾಗ ಇತರರನ್ನು ಕಡೆಗಣಿಸಲಿಲ್ಲ. ಕೊಂಕಣಿ ಅಕಾಡೆಮಿಗೂ ಅಲ್ಲಿ 5 ಕೋಟಿಯನ್ನು ಬಿಡುಗಡೆ ಮಾಡಿದೆ, ಆಮೇಲೆ ತುಳು ಅಕಾಡೆಮಿಗೆ ಈಗಾಗಲೇ 4.5 ಕೋಟಿ ಕೊಟ್ಟಿದೆ, ಅವರು ಇನ್ನೂ ಕಾಮಗಾರಿ ಬಾಕಿ ಇದೆ ಅಂತೇಳಿ 3.5 ಕೋಟಿಯ ಪ್ರಸ್ತಾವನೆ ಕೊಟ್ಟು ಅವರಿಗೂ 3.5 ಕೋಟಿ. ಇದೆಲ್ಲವನ್ನ ಕೊಡುವ ಮೂಲಕ ಎಲ್ಲ ಜಾತಿ ಎಲ್ಲ ಯಾವೆಲ್ಲ ಭಾಷಿಗರಿದ್ದಾರೆ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡತಕ್ಕಂಥ ಕೆಲಸಗಳನ್ನು ಯಡಿಯೂರಪ್ಪ ಸರ್ಕಾರ ಮಾಡಿದೆ. ಹಾಗಿದ್ರೆ ನೀವು ಕಟ್ಟಡ ಕಟ್ಟಲಿಕ್ಕೆ ತಡ ಮಾಡಿದ್ರೆ ಹಣ ಹಿಂದೆ ಹೋಗುತ್ತೆ ಅನ್ನುವಂಥ ಆತಂಕ ಇದ್ರೆ ನಿಜಾನ ಅಲ್ಲ. ಈಗ ನಮಗೆ ನೀರು ಮಾರ್ಗದ ಹತ್ತಿರ ಒಂದು 25 ಸೆಂಟ್ ಸ್ಥಳವನ್ನು ಹಿಂದಿನ ಅವಧಿಯಲ್ಲಿ ಅವ್ರು ತಗೊಂಡಿದ್ದಾರೆ. ನಾನು ಈ ಬಾರಿ ಹೋಗಿ ಆ ಸ್ಥಳವನ್ನು ಪರಿಶೀಲನೆ ಮಾಡಿದೆ. ಮಾಡಿದ ತಕ್ಷಣ ಏನಾಗಿತ್ತು ಅಂತ ಹೇಳಿದರೆ ಎಲ್ಲರ ಅಭಿಪ್ರಾಯಗಳನ್ನು ಕೇಳಿದಾಗ ಕೆಲವರು ಹೇಳ್ತಾರೆ ಆ ಪ್ರದೇಶ ನಮಗೆ ಸೂಕ್ತ ಅಲ್ಲ ಅಂತೇಳಿ. ಆ ಸೂಕ್ತ ಅಲ್ಲ ಅಂತ ಹೇಳುವಾಗ ನಾವೀಗೇನು ಮಾಡಿದ್ದೇವೆ ಅಂತ ಹೇಳಿದರೆ ನಾವು ಅದನ್ನು ಇನ್ನೂ ಅಂತಿಮ ಮಾಡಲಿಲ್ಲ. ಈಗ ನಾಳೆ ನಮ್ಮ ಸದಸ್ಯರೆಲ್ಲ ಬಂದ ನಂತರ ಎಲ್ಲರ ಅಭಿಪ್ರಾಯವನ್ನು ಕ್ರೋಢೀಕರಿಸಿದ ನಂತರ ನಾನು ಇವತ್ತು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಯವರನ್ನು ಮುಖತವಾಗಿ ನಾನು ಭೇಟಿಯಾಗಿದ್ದೇನೆ, ಮಾತಾಡಿದ್ದೇನೆ. ನಾನು ಹೇಳಿದ್ದೇನೆ ಹೀಗೆ ನೀರು ಮಾರ್ಗದಂಥ ಪ್ರದೇಶ ಮತ್ತು ಅದು ಇನ್ನೂ ಕೆಲವು ಧಾರ್ಮಿಕ ವಿಚಾರಗಳಿಂದಾಗಿ ಆ ಪ್ರದೇಶಗಳು ಬ್ಯಾರಿ ಅಕಾಡೆಮಿಗೆ ಅಷ್ಟೊಂದು ಸೂಕ್ತವಾದ ಸ್ಥಳ ಅಲ್ಲ ಅನ್ನತಕ್ಕಂಥ ಧರ್ಮಕ್ಕೂ ಸಂಬಂಧ ಇಲ್ಲ. ಯಾಕಂತ ಹೇಳಿದರೆ ಆ ಪ್ರದೇಶದಲ್ಲಿರುವಂತಹ ಜನಸಾಂದ್ರತೆ ಮತ್ತು ಆ ಪ್ರದೇಶದಲ್ಲಿರುವಂತಹ ಇದರ ವ್ಯಕ್ತಿಗಳು ಮತ್ತು ಆ ಪ್ರದೇಶದಲ್ಲಿರುವ ಧಾರ್ಮಿಕ ಹಿನ್ನೆಲೆಗಳು ಇವುಗಳನ್ನೆಲ್ಲ ನಾವು ನೋಡಬೇಕಾಗ್ತದೆ, ಅದೆಲ್ಲ ನೋಡಬೇಕಾಗ್ತದೆ ಅಲ್ಲ. ಅದಾಗ್ಯೂ ಒಂದೇನಂತ ಹೇಳಿದ್ರೆ ಅದಕ್ಕಿಂತಲೂ ಒಳ್ಳೆಯದ ಇನ್ನೂ ಉತ್ತಮವಾದ ಸ್ಥಳದ 3-4 ಸ್ಥಳದ ಹುಡುಕಾಟದಲ್ಲಿ ನಾವಿದ್ದೇವೆ. ಬಹುಶಃ ಒಂದು ವಾರದಲ್ಲಿ ಇದಕ್ಕಿಂತಲೂ ಉತ್ತಮವಾದಂತಹ ಇದಕ್ಕಿಂತಲೂ ಸ್ವಲ್ಪ ಹೆಚ್ಚಿನ ಗಾತ್ರದ ಅತ್ಯುತ್ತಮವಾದ ಸ್ಥಳಗಳನ್ನು ನಮಗೆ ಈ ಒಂದು ವಾರದೊಳಗೆ ಒಂದು ವೇಳೆ ಆಯಿತು ಅಂತ ಹೇಳಿದರೆ ಒಂದು ಪ್ರಸ್ತಾವನೆ ಇದೆ. ಒಂದು ನಾನು ಅನೌನ್ಸ್ ಮಾಡಲಿಕ್ಕೆ ಆಗುದಿಲ್ಲ. ನಮಗೆ ಮತ್ತೆ ಕೊಂಕಣಿ ಅಕಾಡೆಮಿಗೆ ಆಮೇಲೆ ತುಳುನವರು ಕೂಡ ಒಂದು ಅಧ್ಯಯನ ಪೀಠ ರಚನೆ ಮಾಡಬೇಕಂತ ಕೇಳಿದರೆ ಅದಕ್ಕೆ ಆಮೇಲೆ ರಂಗಭವನಕ್ಕೆ ಮಂದಿರ ಎಲ್ಲವೂ ಒಂದೇ ಕಡೆಯಲ್ಲಿದ್ದಾಗ ಒಂದು ಸಾಂಸ್ಕೃತಿಕವಾದಂಥ ಒಂದು ಹಬ್ ಸಾಂಸ್ಕೃತಿಕವಾದ ಒಂದು ನಗರ ಆಗುತ್ತೆ, ಆಮೇಲೆ ಎಲ್ಲರೂ ಆ ಕಡೆಗೆ ಒಂದು ಭೇಟಿ ಕೊಡುವ ರೀತಿಯಲ್ಲಿ ಆಗುತ್ತೆ. ಅಂತಹ ಒಂದು ಪ್ರದೇಶವನ್ನು ಕೂಡ ಗುರುತಿಸಿ ಅದರ ಬಗ್ಗೆ ಕೂಡ ಇವತ್ತು ನಾವು ಮುಕ್ತ ಚರ್ಚೆ ನಾವು ಮಾಡಿದ್ದೇವೆ. ಈಗ ಸ್ಥಳದ ಘೋಷಣೆ ನಾವು ಮಾಡೋದಿಲ್ಲ. ಒಂದು ವೇಳೆ ಆಯಿತು ಅಂತ ಹೇಳಿದರೆ ಎಲ್ಲರಿಗೆ, ತುಳುವರಿಗೆ, ಕೊಂಕಣಿಗರಿಗೆ, ಬ್ಯಾರಿಗಳಿಗೆ ಎಲ್ಲರಿಗೆ ಸಂತೋಷದ ಸುದ್ದಿ. ಬಹುಶಃ ಒಂದು ಕೆಲವು ದಿನಗಳು ಅಂದರೆ ಅಕಾಡೆಮಿಗೆ ಆಲ್ರೆಡಿ ತುಳು ಭವನ ಇದೆ, ಅದರಿಂದ ಕಚೇರಿಗೆಲ್ಲ ನಾನು ಹೇಳುವಂಥದ್ದು ತುಳು ಅಕಾಡೆಮಿಯವರು ಅವರ ಇದು ಅಧ್ಯಯನ ಪೀಠಕ್ಕಾಗಿ ಕೂಡ ಒಂದು ಸ್ಥಳವನ್ನು ಕೇಳ್ತಾ ಇದ್ದಾರೆ. ನಾವೆಲ್ಲ ಒಟ್ಟಿಗೆ ಇದ್ದಾಗ ಅದೊಂದು ಸಾಂಸ್ಕೃತಿಕ ನಗರಿಯಾಗಿ ಸಿಟಿಯ ಒಳಗೆ ಆಗಬಹುದು ಅಂತ ಸಿಟಿ ಈಗ ಹೊರಗೆ ಬರ್ತದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅದರಿಂದ ನಾವು ಏನು ನೋಡ್ತಾ ಇರುವ ಸ್ಥಳ ಸ್ವಲ್ಪ ಸಿಟಿಗೆ ಒಂದು 7-8 ಕಿಲೋಮೀಟರ್ ಅಂತರಗಳೇ ಆಗುವ ರೀತಿಯಲ್ಲಿ ಮತ್ತು ಬೆಳೆಯುವಂಥ ಒಂದು ಪ್ರದೇಶಗಳಲ್ಲೇ ನಾವೀಗ ಒಂದು ಪ್ರಸ್ತಾಪವನ್ನು 3 ಅಕಾಡೆಮಿಗಳು ಜಂಟಿಯಾಗಿ ಒಗ್ಗಟ್ಟಿಯಾಗಿ ನಾವೊಂದು ಪ್ರಸ್ತಾಪವನ್ನು ಇಟ್ಟಿದ್ದೇವೆ. ಬಹುಶಃ ಕೇಳಿದೆಲ್ಲ ಕೊಡುವಂಥ ಕಾಮದೇನು ಈ ಸರ್ಕಾರ, ಅದರಲ್ಲಿ 2 ಮಾತಿಲ್ಲ. ಅದು ಕಾಯ ವಾಚ ಮನಸ ಕಂಡಿರುವಂಥದ್ದು ಸತ್ಯ. ಅದರಿಂದಾಗಿ ಹೇಗೆ ಉಳಿದವರಿಗೆ ಕೊಟ್ಟಿದ್ದಾರೆ ಮಲತಾಯಿ ಧೋರಣೆ ಬ್ಯಾರಿ ಭಾಷಿಗರಿಗೂ ಈ ಸರ್ಕಾರ ಮಾಡುವುದಿಲ್ಲ. ಜನ ಏನೇ ಹೇಳಲಿ, ಎಷ್ಟೇ ತಪ್ಪು ಕಲ್ಪನೆ ಹಾಕಲಿ, ಎಷ್ಟೇ ಗೂಬೆ ಕೋರಿಸಲಿ, ಮತವನ್ನೇ ಕೊಡದೇ ಇರಲಿ, ಕೊಟ್ಟು ಕೊಡಲಿ, ವೋಟ್ ಬ್ಯಾಂಕ್ ರಾಜಕೀಯ ಅಂತೂ ನಾವು ಮಾಡುವುದಿಲ್ಲ. ನಮಗೇನಂತ ಹೇಳಿದರೆ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಸುಣ್ಣಿಗೆ ಕಣ್ಣಿಗೆ ಸುಣ್ಣ, ಇದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಲ್ಲ. ಅದಕ್ಕೆ ನಾನು ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ನಾನು ಇರುವುದಕ್ಕೆ ನಾನು ಹೆಮ್ಮೆ ಪಡ್ತೇನೆ, ಮುಂದೆ ನಾನು ಇರ್ತೇನೆ. ಓಕೆ, ಈಗ ಇನ್ನೊಂದು ಪ್ರಶ್ನೆ ಇರೋದು ಅಂತ ಹೇಳಿದ್ರೆ ಹಲವು ಬಾರಿ ಅಂದರೆ ಏನೋ ಒಂದು ಕೆಲಸ ಮಾಡಬೇಕು ಅಂತಾದಾಗ ಅಕಾಡೆಮಿಗೆ ಅನುದಾನ ಕಡಿಮೆ ಬರ್ತಾ ಇತ್ತು. ಏನು ಬರ್ತಾ ಇದ್ದಂಥ ಅನುದಾನ ಒಂದು ವರ್ಷಕ್ಕೆ ಏನು ಸಾಕಾಗ್ತಾನೇ ಇರಲಿಲ್ಲ, ನೀವು ಅದು ಬಹುಶಃ ಚಿಲ್ಲರೆ ಏನೋನೋ ಮಾಡಿ ಅದನ್ನು ಸರಿದೂಗಿಸ್ತಾ ಇದ್ರಿ. ಬಹುಶಃ ಅಕಾಡೆಮಿಗೆ ಜಾಸ್ತಿ ಅನುದಾನ ಬರಬೇಕು ಅಂತ ನಿರೀಕ್ಷೆ ಉಂಟು. ಹೌದು, ಮೊನ್ನೆ ಪ್ರಥಮ ಬಾರಿಗೆ ಸಿ ಟಿ ರವಿ ಅವರು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾದಾಗ ಈ ಕ್ರಾಂತಿ ಪ್ರಥಮ ಬಾರಿಗೆ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಅಕಾಡೆಮಿಗಳ ಅಧ್ಯಕ್ಷರ ಸಭೆ ಪ್ರತಿ ತಿಂಗಳು ನಡೆಯುವಂಥದ್ದು, ಇದು ಪ್ರಥಮವಾಗಿ ಕರ್ನಾಟಕದಲ್ಲಿ ಆಗುವಂಥ ಬೆಳವಣಿಗೆ. ಆಗ ಅಕಾಡೆಮಿ ಅಧ್ಯಕ್ಷರು ಏನೆಲ್ಲ ಈಗ ನಮಗೆ ರಿಜಿಸ್ಟ್ರಾರ್ ಇರಲಿಲ್ಲ, ಗೊತ್ತಾಯ್ತಲ್ಲ, ನಾವು ಮಾತಾಡಿದ ಒಂದು ವಾರದೊಳಗೆ ನಾವು ಕೇಳಿದ ರಿಜಿಸ್ಟ್ರಾರನ್ನು ನಮಗೆ ಕೊಟ್ಟರು, ಯಾಕಂದರೆ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಲಿಕ್ಕೆ. ಆಮೇಲೆ ನೀವು ಹೇಳಿದಾಗ ಭಾಷಾ ಅಕಾಡೆಮಿಗಳಿಗೆ ಕೊಡುವಂಥ ನಿಧಿ ಸಾಕಾಗುವುದಿಲ್ಲ, ಹೆಚ್ಚಿಗೆ ಮಾಡಬೇಕಂತ ಹೇಳಿದೆವು. ಈಗ ನೋಡಿ ಬ್ಯಾರಿ ಭವನಕ್ಕೆ ಕೊಡುವಂಥದ್ದು 6 ಕೋಟಿ ಅಕಾಡೆಮಿಯ ನಿಧಿಯಿಂದ ಕೊಡ್ತಾ ಇಲ್ಲ, ಸರ್ಕಾರ ಬೇರೆ ಕೊಡ್ತಾ ಇದೆ.
ಈಗ ನಮ್ಮ ಮುಂದೆ ಇದು ದೊಡ್ಡ ಒಂದು ವಿಶ್ವ ಸಮ್ಮೇಳನ ನಾವು ಮಾಡಬೇಕಂತ ಇದ್ದೇವೆ. ಅದು ವಿದೇಶದಲ್ಲಿ ನಾವು ಮಾಡಬೇಕಾಗ್ತದೆ, ಎಲ್ಲ ರಾಷ್ಟ್ರದವರನ್ನು ಸೇರಿಸಿ ನಾವು ಮಾಡಬೇಕಾಗ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ಯಾರಿ ಕಲೆ ಸಾಹಿತ್ಯ ಸಂಸ್ಕೃತಿ ಮತ್ತು ಇದರ ಬಗ್ಗೆ ನಾವು ಇದು ಮಾಡಬೇಕಾಗುತ್ತೆ. ಇದೊಂದು ಪ್ರಥಮ ಬೆಳವಣಿಗೆ ಆಗಬೇಕಾದ್ರೆ ನಾವು ಇನ್ನೂ ಸರ್ಕಾರದಿಂದ ನಾವು ಅನುದಾನವನ್ನು ಕೇಳ್ತೇವೆ. ಹಾಗಾದರೆ ಅಕಾಡೆಮಿಗೆ ಕೊಟ್ಟ ಬಜೆಟ್ ಚಿಕ್ಕದಾಗಿದ್ದರೂ ಕೂಡ ಅದಕ್ಕೂ ಮೀರಿ ಕೂಡ ಸರ್ಕಾರ ನಮ್ಮನ್ನು ಬೆಂಬಲಿಸ್ತದೆ ಪ್ರೋತ್ಸಾಹಿಸ್ತದೆ ಅನ್ನೋದಕ್ಕೆ ಈ ಒಂದು. ಆದರೆ ಹಿಂದಿನ ಸರ್ಕಾರ ಹಾಗಲ್ಲ, ನಿಮಗೆ ಸಣ್ಣ ಪ್ರಮಾಣದ ಬಜೆಟ್ ಕೊಡ್ತಾ ಇದ್ರು ಅದರೊಳಗೆ ನೀವು ಕಾರ್ಯನಿರ್ಮಿಸಬೇಕು ಅಂತ ಹೇಳಿದ್ರೆ, ಆದರೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಅಕಾಡೆಮಿಗಳಿಗೆ ನಿಗದಿ ಮಾಡಿದ್ದಕ್ಕಿಂತ ಹೆಚ್ಚಿನ ಮೊತ್ತವನ್ನು ನೀವು ಆಯಾಯ ಕ್ಷೇತ್ರಕ್ಕೆ ಏನು ಮಾಡ್ತಾ ಇದ್ದೀರಿ ಹೆಚ್ಚುವರಿಯಾಗಿ ಕೊಡುವಂತ ಒಂದು ಪರಂಪರೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕೊಟ್ಟಿದೆ. ಅದಕ್ಕಾಗಿ ವಿಶೇಷವಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪನವರನ್ನ ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಭಾಗ್ಯ ಅಂತ ಹೇಳಬಹುದು. ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾಗಿ ನಮಗೆ ಸಿ ಟಿ ರವಿಯವರಂತ ಒಂದು ವ್ಯಕ್ತಿ, ಯಾಕಂದ್ರೆ ಅವರು ಆ ಇಲಾಖೆಯಲ್ಲಿ ಎಲ್ಲ ಅಕಾಡೆಮಿಗಳಿಗೆ ಎಲ್ಲ ಪ್ರಾಧಿಕಾರಗಳಿಗೆ ಒಂದು ಸಮಾನವಾದಂಥ ನ್ಯಾಯ ಕೊಡತಕ್ಕಂಥ ಒಂದು ಅತ್ಯಂತ ಒಂದು ಚುರುಕಿನ ಒಬ್ಬ ಸಚಿವರನ್ನು ನಮಗೆ ಕೊಟ್ಟದ್ದಕ್ಕಾಗಿ ನಾವು ಮೊನ್ನೆ ಕೂಡ ಹೇಳಿದೆವು, ಮಂತ್ರಿಮಂಡಲ ರಚನೆ ಆದಾಗ ಯಾವುದೇ ಸಚಿವ ಸ್ಥಾನ ಬೇಕಾದರೂ ಬಿಟ್ಟುಕೊಡಿ ಸರ್, ಆದರೆ ದಯವಿಟ್ಟು ಕನ್ನಡ ಸಂಸ್ಕೃತಿ ಇಲಾಖೆ ಬಿಟ್ಟುಕೊಡಬೇಡಿ, ನೀವು ಅದು ಹೋದರೆ ನಮಗೆ ಈ ರೀತಿ ಆಗುತ್ತೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅಂತೇಳಿ ನಾವು ಕೂಡ ಮನವಿಯನ್ನು ಕೂಡ ನಾವು ಮಾಡಿದ್ದೇವೆ. ಬಹುಶಃ ಭಗವಂತ ಸಚಿವ ಸ್ಥಾನ ಏನಿದೆ ಅದೇ ಅವರಲ್ಲಿ ಉಳಿಸಿಕೊಳ್ಳುವ ಹಾಗೆ ಆಗಲಿ ಅನ್ನತಕ್ಕಂಥದ್ದು ನಮ್ಮ ಪ್ರಾರ್ಥನೆ. ಆ ಬಗ್ಗೆ ಚರ್ಚೆ ಮಾಡ್ತೀವಿ. ಮತ್ತೆ ಮುಂದಿರುವಂತಹ ಯೋಜನೆಗಳು ಶೈಕ್ಷಣಿಕವಾಗಿ ಏನಾದರೂ ಬ್ಯಾರಿ ಭಾಷೆ ಮಕ್ಕಳಿಗೆ ತಲುಪಿಸುವ ಕೆಲಸವನ್ನು ಶಾಲೆಗಳಲ್ಲಿ ಮಾಡಬಹುದಾ? ಒಂದು ಪುಟ್ಟ ವಿರಾಮದ ಬಳಿಕ ಆ ಬಗ್ಗೆ ಚರ್ಚೆ ಮಾಡ್ತೀವಿ. ತೇಜಸ್ವಿನಿ ಹಾಸ್ಪಿಟಲ್ ಮತ್ತು ಉದ್ಯಾವರ ಜಯಲಕ್ಷ್ಮಿ ಸಿಲ್ಕ್ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಕರ್ನಾಟಕ ರಾಜ್ಯ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ನೂತನ ಅಧ್ಯಕ್ಷರಾಗಿರುವಂಥ ಶ್ರೀಯುತ ರಹೀಂ ಮುಚ್ಚಿಲ ಅವರು. ರಹೀಂ ಮುಚ್ಚಿಲ ಅವರು, ಹಾಗಾದರೆ ಆರನೇ ಕ್ಲಾಸಿಂದಲೇ ಏನೊಂದು ಐಚ್ಛಿಕ ಭಾಷೆಯನ್ನಾಗಿ ಆಪ್ಷನಲ್ ಲ್ಯಾಂಗ್ವೇಜ್ ಆಗಿ ತೆಗೆದುಕೊಳ್ಳಲಿಕ್ಕೆ ಏನು ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಮುಂದಿನ ಶೈಕ್ಷಣಿಕ ವರ್ಷದಿಂದ, ರೆಸ್ಪಾನ್ಸ್ ಸಿಗ್ಬೋದು ಅನ್ನೋ ನಿರೀಕ್ಷೆ ಉಂಟು? ರೆಸ್ಪಾನ್ಸ್ ಈಗ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚು ಇನ್ನು ಆರಂಭವಾಗುವ ಮೊದಲೇ ನಮಗೆ ಸಿಕ್ಕಿದೆ, ಅದೇ ಬಹಳ ಇರುವಂಥದ್ದು. ಏನಂತ ಹೇಳಿದರೆ ಈಗ ಒಂದನೇದಾಗಿ ಯಾವ ಅಕಾಡೆಮಿ ಅಧ್ಯಕ್ಷರುಗಳನ್ನು ನಾವು ಯಾವ ದೂರುವಂಥದ್ದಿಲ್ಲ, ಎಲ್ಲರೂ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ನಾನು ಈ ಬಾರಿ ಸ್ವಲ್ಪ ಡ್ಯಾನ್ಸ್ ಕುಣಿತ ಇದನ್ನೆಲ್ಲ ಹಿಂದಕ್ಕೆ ಹಾಕಿಕೊಂಡು ಈ ಅಕಾಡೆಮಿಯನ್ನು ಏನಾದರೂ ಭಾಷೆಯನ್ನು ಉಳಿವಿಗಾಗಿ ನಾವು ಮಾಡಬೇಕನ್ನತಕ್ಕಂಥ ಪ್ರಯತ್ನಗಳಲ್ಲಿ ನೀವು ನೆನೆಸಿದ ನಂಬಲಿಕ್ಕಿಲ್ಲ, ನಾನು ಇನ್ನೂ ಸಾರ್ವಜನಿಕವಾಗಿ ಚಾರ್ಜ್ ತಗೊಳ್ಳಲಿಲ್ಲ, ಅಧಿಕೃತವಾಗಿ ತಗೊಂಡ್ರೂ ಕೂಡ ಸದಸ್ಯರು ಇನ್ನೂ ಆಗಿಲ್ಲ. ಹಾಗಿದ್ದ ಮೇಲೆ ಬರೀ ಅಧ್ಯಕ್ಷರಿಗೆ ಇರುವಂತಹ ಒಂದು ಇತಿಮಿತಿಯ ನೆಲೆಯಲ್ಲಿ ನಮ್ಮ ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಅವರನ್ನು ಭೇಟಿಯಾಗಿ ನಮಗೆ ಸರ್ಕಾರದ ಮಂಜೂರಾತಿಗೋಸ್ಕರ ನಾವು ಪ್ರಸ್ತಾವನೆಯನ್ನು ಕೊಟ್ಟು ಅವರಲ್ಲಿ ಡಿ ಆರ್ ಟಿಗೆ ಮನವಿಯನ್ನು ಮಾಡಿ ನಾವು 11 ಮಂದಿಯನ್ನು ನಾವು ಸಮಿತಿಗೆ ಸಗದಿದ್ದೇವೆ ಪಠ್ಯಪುಸ್ತಕ. ಅದರ ಪ್ರಥಮ ಸಭೆಗಳು ಕೂಡ ಆಗಿದೆ. ಇವತ್ತು ನಿರ್ದೇಶಕರು ಇವತ್ತು ಸಂಜೆ ಅದನ್ನು ಅನುಮೋದನೆ ಮಾಡಿ ಆಯುಕ್ತರಿಗೆ ಕಳಿಸಿದ್ದಾರೆ. ಇನ್ನು ಒಂದು 2 ತಿಂಗಳಲ್ಲಿ ಪಠ್ಯಪುಸ್ತಕಗಳು 3 ತಿಂಗಳೊಳಗೆ ನಮಗೆ ರೆಡಿಯಾಗಬೇಕು. ಮುಂದಿನ ವರ್ಷಕ್ಕೆ ನಾವು ಕೊಡಲಿಕ್ಕೆ 6ನೇ ತರಗತಿಯಿಂದ ಪಿ ಯು ಸಿ ತನಕ ಅನ್ನತಕ್ಕಂಥದ್ದು ಇದೆ. ಆದರೆ ಈ ವರ್ಷ ನಮಗೆ ಸಮಯ ಅಭಾವ ಇರುವುದರಿಂದ ನಾವು 6ನೇ ತರಗತಿಗೆ ನಾವು ಪರಿಚಯಿಸ್ತೇವೆ. ಮುಂದಿನ ವರ್ಷದಲ್ಲಿ 7 ಈ ರೀತಿ ಮುಂದುವರಿತದೆ. ಹೀಗೆ ಆದಾಗ ಏನಾಗುತ್ತೆ ಅಂತ ಹೇಳಿದರೆ ಒಂದು ಭಾಷೆಗೆ ಒಂದು ಮಾನ್ಯತೆ. ಈಗ ನಮ್ಮಲ್ಲಿ ನಾಟಕ ಇದೆ, ಕವನ ಇದೆ, ಅದಿದೆ ಅಂತ ಹೇಳಿದರೆ ಭಾಷೆಗೆ ಮಾನ್ಯತೆಗಳು ಸಿಗುವುದಿಲ್ಲ. ಭಾಷೆಗೆ ಅಧಿಕೃತವಾದ ಮಾನ್ಯತೆ ಸಿಗಬೇಕಾದರೆ ಇದರ ಪ್ರಥಮ ಹೆಜ್ಜೆಯಾಗಿ 6ನೇ ತರಗತಿಯಿಂದ ಐಚ್ಛಿಕ ವಿಷಯವಾಗಿ ಮಾಡುವಂಥ ಸಂದರ್ಭದಲ್ಲಿ ಈಗ ತೃತೀಯ ಭಾಷೆಯಾಗಿ ಹಿಂದಿ ಯಾರಾದರೂ ತಗೊಳ್ತಾರೆ. ಆ ಹಿಂದಿ ಕಷ್ಟ ಇರುವಂಥ ಈಗ ನಮ್ಮ ಶಾಲೆಗಳಲ್ಲೇ ಬ್ಯಾರಿ ಭಾಷೆಯಲ್ಲಿ ಮಾತಾಡುವಾಗ ಟೀಚರ್ ಹೇಳುವುದಿಲ್ಲ, ಏ ಬ್ಯಾರಿ ಭಾಷೆಯಲ್ಲಿ ಮಾತಾಡಬೇಡವಾ, ಕನ್ನಡದಲ್ಲಿ ಮಾತಾಡೋದಂತಲ್ಲಿ ಜೋರು ಮಾಡುವಂಥದ್ದು ಕಾಣ್ತದೆ. ಆ ರೀತಿ ಆಸಕ್ತಿ ಇರುವ ಮಕ್ಕಳಿಗೆ ಹಿಂದಿಯ ಬದಲಿಗೆ ಉದಾಹರಣೆ ಹೇಳುವುದು, ಬ್ಯಾರಿ ಭಾಷೆ ತೃತೀಯ ಭಾಷೆಯಾಗಿ ಬಂದಾಗ ಅಲ್ಲಿ 50% ತೆಗೆಯುವ ಮಕ್ಕಳು 100ಕ್ಕೆ 100 ತೆಗೀತಾರೆ. ಆಗ ಅವರಿಗೆ ಯಾವುದು ಆಯ್ಕೆಯಾಗಿರ್ತದೆ? ಖಂಡಿತವಾಗಿ ಬ್ಯಾರಿ ಆಗಿರ್ತದೆ. ಯಾಕಂತೇಳಿದ್ರೆ ನಾವು ಆಡುವ ಭಾಷೆಗಳಲ್ಲಿ ಒಂದು ತೃತೀಯ ಭಾಷೆಯಾಗಿ ನಮಗೆ ಇದ್ದಾಗ ಹೆಚ್ಚು ಅನುಕೂಲ ಆಗ್ತದೆ. ಅದು ಅವರಿಗೆ ಮುಂದಿನ ಬದುಕಿನಲ್ಲಿ ಅಥವಾ ಉದ್ಯೋಗಕ್ಕೆ ಹೋಗುವಾಗ ಯೂಸ್ ಆಗುತ್ತೆ. ತೃತೀಯ ಭಾಷೆ ತೆಗೀಲೇಬೇಕು ಅನ್ನುವಂಥದ್ದು ನಿಯಮ. ಹಾಗೆ ಇರಬೇಕಾದ್ರೆ ಇಲ್ಲಿ ಬ್ಯಾರಿ ಭಾಷೆಯನ್ನು ಅವರು ತೆಗೆದುಕೊಳ್ತಾರೆ ಒಂದು. ಆಮೇಲೆ ಏನಾಗಿದೆ ಅಂತ ಹೇಳಿದ್ರೆ ಈ ರೀತಿ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಾನ್ಯತೆ ಸರ್ಕಾರ ಮಟ್ಟದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಆ ಭಾಷೆಗೆ ಮಾನ್ಯತೆ ಸಿಗುವಂಥದ್ದು ಆರಂಭಿಕ ಹೆಜ್ಜೆ. ಎರಡನೆಯದಾಗಿ 6 ತಿಂಗಳ ಕೋರ್ಸ್, ನೀವು ಹೇಳಿದ ಹಾಗೆ ಮುಂದಕ್ಕೆ ಅನುಕೂಲವಾಗುವ ರೀತಿಯ ಕೋರ್ಸ್ಗಳನ್ನು ಮಾಡುವಂಥದ್ದು, ಇಂತಹ ಪ್ರಯೋಗಗಳನ್ನೆಲ್ಲ ನಾವು ಅಲ್ಲಿ ನಾವು ಒಂದು ಒಂದು ಮಾಡ್ತೇವೆ. ಈ ಭಾಷೆಗೆ ಮಾನ್ಯತೆ ಸಿಕ್ಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಭಾಷೆಗೆ ವಿಶೇಷವಾದಂಥ ಗೌರವಗಳು ಅಲ್ಲಿ ಸಿಗ್ತದೆ. ಸೊ ಆ ನಿಟ್ಟಿನಲ್ಲಿ ಇಂಥ ಪ್ರಯತ್ನಗಳನ್ನು ನಾವು ಮಾಡ್ತೇವೆ. ಎರಡನೆಯದಾಗಿ ಈಗ ನಾವು ಇನ್ನೊಂದು ಅಂತ ಹೇಳಿದರೆ ಮರಕೋಗಾವ ಅಥವಾ ಬ್ಯಾರಿಮಾರ್ ಅಂತ ಹೇಳಿ ಒಂದು ಸಂಕಲನವನ್ನು ಮಾಡಬೇಕಂತ ಇದ್ದೇವೆ. ಆದರೆ ಇತಿಹಾಸದಲ್ಲಿ ಗತಿಸಿ ಹೋದವರು ಮತ್ತು ಪ್ರಸಕ್ತ ಹಿರಿಯರಾಗಿದ್ದುಕೊಂಡು ಕೆಲಸ ಮಾಡತಕ್ಕಂಥ ಬ್ಯಾರಿಗಳು ಮುಂದಿನ ಪೀಳಿಗೆ ಅವರು ಮರಿಬಾರದು, ಅದಕ್ಕೋಸ್ಕರ ಅವರೆಲ್ಲ ಸಂಗ್ರಹವನ್ನು ಮಾಡಿಕೊಂಡು ಅದು ಆ ರೀತಿಯ ಒಂದು ಗ್ರಂಥವನ್ನು ಮಾಡುವ ಮೂಲಕ ಅದು ಮಾಡ್ತಾ ಇದ್ದೇವೆ. ಅದೇ ಆಮೇಲೆ ಡಿಜಿಟಲ್ ಕಂಪ್ಲೀಟ್ ನಮ್ಮ ಅಕಾಡೆಮಿಯನ್ನು ನಾವು ಡಿಜಿಟಲೈಸ್ ಮಾಡುವಂಥ
ವಿಚಾರದಲ್ಲಿ ಈಗ ನಾವು ಆರಂಭಿಕ ಹೆಜ್ಜೆಯನ್ನು ನಾವು ಇಡ್ತಾ ಇದ್ದೇವೆ. ಯಾಕಂದ್ರೆ ಆಮೇಲೆ ನಾವು ನಮ್ಮ ಈಗ ವೆಬ್ಸೈಟ್ ಅನ್ನು ಕೂಡ ಅಂದ್ರೆ ಈಗಿನ ಆಧುನಿಕ ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆ ಮಾಡತಕ್ಕಂಥದ್ದು. ಆಮೇಲೆ ಇ ಬುಕ್, ಈಗ ಅಮೇರಿಕ ಇನ್ನೊಂದು ಕಡೆ ವಿದೇಶಗಳಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಪುಸ್ತಕವನ್ನು ಹೊತ್ತುಕೊಂಡು ಹೋಗಲಿಕ್ಕೆ ಯಾರಿಗೂ ಸಾಧ್ಯವಾಗುವುದಿಲ್ಲ. ಆಮೇಲೆ ಒಂದು ಏರ್ಪೋರ್ಟ್ ಹೋಗಬೇಕಾದ್ರೆ 2 ಗಂಟೆ ಮೊದಲು ಅವನಲ್ಲಿ ಇರಬೇಕಾಗ್ತದೆ ಕಾಯ್ಬೆ. ಅಂಥ ಸಂದರ್ಭದಲ್ಲಿ ಮೊಬೈಲಲ್ಲಿ ಫಿಂಗರ್ ಟಿಪ್ಪಲ್ಲಿ ಬ್ಯಾರಿ ಭಾಷೆ, ಬ್ಯಾರಿ ಕಲೆ, ಬ್ಯಾರಿ ಸಾಹಿತ್ಯ, ಬ್ಯಾರಿ ವ್ಯಾಕರಣಗಳು, ಇಂಥದ್ದನ್ನು ಓದಲಿಕ್ಕೆ ಅವಕಾಶಗಳಾಗುವ ಹಾಗೆ. ಆಮೇಲೆ ದೇಶ ವಿದೇಶದಲ್ಲಿರುವಂಥ ಶ್ರೀಮಂತರಿಗೆ ಅವರದ್ದೇ ಆದಂಥ ಸಮಯದಲ್ಲಿ ಅವರಿಗೆ ಓದಲಿಕ್ಕೆ ಮನಸ್ಸಿದೆ, ಆದರೆ ಅವಕಾಶಗಳಿಲ್ಲ. ಸೊ ಇದನ್ನೆಲ್ಲ ಫಿಂಗರ್ ಟಿಪ್ಪಲ್ಲಿ ಮಾಡತಕ್ಕಂಥದ್ದು, ಆ್ಯಪ್ ಬೇಸಲ್ಲಿ ಮಾಡತಕ್ಕಂಥದ್ದು, ಇ ಬುಕ್ ರೀತಿಯಲ್ಲಿ ಮಾಡತಕ್ಕಂಥದ್ದು. ಆಮೇಲೆ ಇದನ್ನು ಬ್ಯಾರಿ ಇಂಗ್ಲಿಷ್ ಮತ್ತು ಕನ್ನಡ 3 ಭಾಷೆಗಳಲ್ಲಿ ಇದ್ದುಕೊಂಡು ಇತರರು ಕೂಡ ಬ್ಯಾರಿ ಭಾಷೆಯನ್ನು ಕಳೆಯತಕ್ಕಂಥದ್ದು. ಇನ್ನೊಂದು ನೋಡಿ, ಬಹಳ ಒಂದು ನಾನು ಕುವೆಂಪು ಭಾಷಾಭಾರತಿ ಅಧ್ಯಕ್ಷರಿಗೆ ನಾನೊಂದು ಮನವಿ ಮಾಡಿದ್ದೆ, ಸರ್ ನಾವು ಅಕಾಡೆಮಿಗಳ ಮಧ್ಯೆ ಒಂದು ಸಂಪರ್ಕ ಮಾಡುವ ನಿಟ್ಟಿನಲ್ಲಿ ನಿಮ್ಮ ಒಂದು ಪುಸ್ತಕವನ್ನು ನಾವು ಪ್ರಕಟ ಮಾಡೋದು, ನಮ್ಮ ಒಂದು ಪುಸ್ತಕವನ್ನು ನೀವು ಪ್ರಕಟ ಮಾಡೋದು, ಈ ರೀತಿ ಇರಲಿ ಅಂತ ಹೇಳಿದಾಗ, ಇವತ್ತು ಕುವೆಂಪು ಭಾಷಾಭಾರತಿ ಅಧ್ಯಕ್ಷರು ನನಗೆ ಪತ್ರ ಬರೆದಿದ್ದಾರೆ, ನಮ್ಮ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ನೀವು ಒಂದು ಪುಸ್ತಕವನ್ನು ಬ್ಯಾರಿಯಲ್ಲಿ ಬಂದಂಥ ಯಾವುದಾದ್ರೂ ಗ್ರಂಥ ಇದ್ರೆ ನಮಗೆ ಕೊಟ್ಟರೆ ನಾವು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿ ನಾವು ಪ್ರಚಾರ ಮಾಡ್ತೇವೆ. ನಮ್ಮಲ್ಲಿರುವ ಒಂದು ಪುಸ್ತಕವನ್ನು ನೀವು ಬ್ಯಾರಿ ಭಾಷೆಗೆ, ಕನ್ನಡ ಪುಸ್ತಕವನ್ನು ಬ್ಯಾರಿ ಭಾಷೆಗೆ ತರ್ಜುಮೆ ಮಾಡಿ ನೀವು ಮಾಡಿ ಅನ್ನತಕ್ಕಂಥ ಒಂದು ರೀತಿಯ ಒಂದು ಕೊಡುಗೊಳ್ಳುವಿಕೆ, ಆ ಸಂಬಂಧಗಳು ಒಂದು ಅಕಾಡೆಮಿಯಿಂದ ನಮ್ಮದು ಆರಂಭವಾಗಿದೆ. ನಾವು 14 ಅಕಾಡೆಮಿಗಳೇನಿದೆ ಆ ಎಲ್ಲವೂ ಪರಸ್ಪರ ನಾವು ಸಂಪರ್ಕ ಮಾಡಿಕೊಂಡು, ಇದೊಂದು ಕೆರೆಯೊಳಗಿನ ಕಪ್ಪೆಯಾಗಿ ಆಗಿರಬಾರದು, ಇದು ಇಡೀ ವಿಶ್ವವ್ಯಾಪಿ ಆಗಬೇಕು. ಆಮೇಲೆ ಭಾಷೆಗೆ ಧರ್ಮದ ಒಂದು ಚೌಕಟ್ಟು ಇಡದೆ ನಾವು ಇದನ್ನು, ಇದು ಕಲೆ, ಭಾಷೆ, ಸಾಹಿತ್ಯ, ಸಂಸ್ಕೃತಿ ಅನ್ನುವ ರೀತಿಯಲ್ಲಿ ಇದನ್ನು ಬೆಳೆಸಬೇಕು ಅನ್ನತಕ್ಕಂಥದ್ದು. ಆಮೇಲೆ ನೀವು ಒಂದು ಹೇಳ್ತೀರಿ ನಾಗೇಂದ್ರ ಅವರೇ, ನಾನು ಇದು ಭಾಳ ಸಂತೋಷದಿಂದ ಹೇಳುವಂಥದ್ದು, ಎಷ್ಟು ಜನ ಒಪ್ತಾರಂತ ಗೊತ್ತಿಲ್ಲ, ಈ ಬ್ಯಾರಿ ಭಾಷೆಯ ಹೋರಾಟ ಇದಕ್ಕೆಲ್ಲ ಇತಿಹಾಸವನ್ನು ನಾವು ನೋಡಿದಾಗ ಒಂದು 50 ವರ್ಷಗಳ ಇತಿಹಾಸ ನಮಗೆ ಕಂಡರೂ ಕೂಡ ನೋಡಿ, 1000 ವರ್ಷಗಳ ಹಿಂದೆ ಪಾಡ್ದನಗಳಲ್ಲಿ ಗೊತ್ತಾಯ್ತಲ್ಲ, ಭೂತಾರಾಧನೆ ಮಾಡುವಂಥ ಸಂದರ್ಭಗಳಲ್ಲಿ ಅಲ್ಲಿ ಭೂತ ಕಟ್ಟುವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪಾಡ್ದನ ಹೇಳುವಂಥ ಆ ಪಾಡ್ದನಗಳಲ್ಲಿ ಹಲವಾರು ಬ್ಯಾರಿಗಳ ಉಲ್ಲೇಖಗಳಿದೆ. ಇದು ನೋಡಿ ಸಂಶೋಧನಾ ಆದಂಥ ವಿಚಾರ. ಹಾಗಾದರೆ ಬ್ಯಾರಿ ಕ್ಷೇತ್ರಕ್ಕೆ, ಬ್ಯಾರಿ ಕ್ಷೇತ್ರದಲ್ಲಿರತಕ್ಕಂಥ ಬ್ಯಾರಿಗಳ ಬಗ್ಗೆ ನಮಗೆ ಸಂಶೋಧಕರಾಗಿ ಯಾರು ಬಂದಿದ್ದಾರೆ? ಆ ಪಾಡ್ದನಲ್ಲಿರುವಂತಹ ಭೂತಾರಾಧಕರು ಗೊತ್ತಾಯ್ತಲ್ಲ ನೋಡಿ. ಹಾಗಾದರೆ ಯಾವ ಸಂಬಂಧ ಇದೆ ಬ್ಯಾರಿಗಳಿಗೆ ಮತ್ತು ಅವರಿಗೆ ಗೊತ್ತಾಯ್ತಲ್ಲ, ಆ ಕಾಲದ್ದು. ಆಮೇಲೆ ಈಗಲೂ ಕೂಡ ಈ ಮಂಜೇಶ್ವರದಂಥ ಪ್ರದೇಶಗಳಲ್ಲಿ ಒಂದು ಭೂತಾರಾಧನೆ ಆಗುವಂಥ ಮಸೀದಿಗೆ ಹೋಗುವಂಥ ಸಂಪ್ರದಾಯ ಎಷ್ಟು ವರ್ಷದ ಹಿಂದಿನದಂತ ಕೇಳಿದರೆ ಅದಕ್ಕೆ 500-600 ವರ್ಷಗಳ ಹಿಂದಿನ ಇತಿಹಾಸಗಳನ್ನು ಅವರು ತೋರಿಸ್ತಾರೆ. ಅದೇ ಬಪ್ಪ ಬ್ಯಾರಿಗಳ ಇತಿಹಾಸದಲ್ಲಿ ಬರುವಂಥದ್ದೆಲ್ಲ ನೋಡಿದರೆ 1000 ವರ್ಷಗಳ ಇತಿಹಾಸ. ಅಂದರೆ ಅಲ್ಲಿ ಧರ್ಮವನ್ನು ನೀವು ಹೊರತುಪಡಿಸಿ ಬ್ಯಾರಿ ಜನಾಂಗ, ಬ್ಯಾರಿ ಭಾಷೆ ಮತ್ತು ಬ್ಯಾರಿ ಭಾಷಿಗರು ಇವರಿಗಿರತಕ್ಕಂಥ ಸಂಬಂಧಗಳ ಬಗ್ಗೆ ನಮಗೆ ಹೇಳಿಕೊಡತಕ್ಕಂಥ ಹೆಚ್ಚಿನ ಕೆಲಸಗಳನ್ನು ಮಾಡಿದ್ಯಾರು? ಮುಸಲ್ಮಾನರಲ್ಲ, ನೆನಪಿಟ್ಟುಕೊಳ್ಳಿ, ಬ್ಯಾರಿಗಳಲ್ಲ, ಬ್ಯಾರಿ ಏತರು. ಹಾಗಾದರೆ ನಾವು ಅವ್ರನ್ನ ಎಲ್ಲಿಡಬೇಕು, ಯಾವ ಸ್ಥಾನದಲ್ಲಿ ನಾವು ಇಟ್ಟು ನಾವು ಅವರನ್ನು ಗೌರವಿಸಬೇಕು? ಆ ಭಾವನೆ ಪ್ರತಿಯೊಬ್ಬ ಬ್ಯಾರಿಗೂ ಬೇಕು. ಇವತ್ತು ನಾವು ಏನು ಹೇಳ್ತೀರಿ, 8ನೇ ಪರಿಚ್ಛೇದಕ್ಕೆ ನೀವು ಸೇರಿಸಿ, ಇದಕ್ಕೆ ನೀವು ಶಾಸ್ತ್ರೀಯ ಸ್ಥಾನಮಾನ ಏನಿದೆ, 4 ನಾಟಕ ಮೊನ್ನೆ ನಾನು ಮಾಡಿದ್ದೇನೆ, ಈಗ ಮೊದಲ ಚಿತ್ರ ಫಿಲ್ಮ್ ಮಾಡಿದ್ದು ನಾನೇ, ಅದಕ್ಕೆ ಹಿಂದೆ ಫಿಲ್ಮ್ ಇಲ್ಲ, ನನಗೆ ಪುರಾತನ ಆಯ್ತಾ? ನಾನೇ ಯುವಕ, 10 ವರ್ಷದಿಂದ ಮಾಡಿದಾಗ ಪುರಾತನ ಅಂತ ನಿಮ್ಗೆ ಹೇಳಲಿಕ್ಕೆ ಆಗ್ತದ? ನಾನು ಒಂದು ಪುಸ್ತಕ ತಂದಿದ್ದೇನೆ ಪುರಾತನ ಅಂತ ಹೇಳಲಿಕ್ಕೆ ಆಗ್ತದ? ಆದ್ರೆ ಪಾಡ್ದನಗಳಲ್ಲಿ 1000 ವರ್ಷಗಳ ಹಿಂದೆ ಇದೆ ಅಂತ ಹೇಳಿದ್ರೆ ಪುರಾತನತ್ವ ಬಂತ? ಹೌದಲ್ವಾ? 500 ವರ್ಷಗಳ ಹಿಂದೆ ಬ್ಯಾರಿಗಳ ಉಲ್ಲೇಖಗಳು ಬಂದಿದೆ ಅಂತ ಹೇಳಿದ್ರೆ ಉಂಟಾ? ಗಜೆಟೆಡ್ ನೋಟಿಸ್ ಅಲ್ಲಿ ಯಾರು ಆ ಪುಸ್ತಕಗಳನ್ನು ತೆಗಿತಾರೆ? 60-70 ವರ್ಷಗಳ ಹಿಂದಿನ ದಾಖಲೆ ಎಲ್ಲದರಲ್ಲೂ ಬ್ಯಾರಿ ಅಂತ ಉಲ್ಲೇಖ ಇದೆ, ಹೌದಾ? ಇದನ್ನೆಲ್ಲ ಕೊಟ್ಟವರು ಯಾರು? ಬೇರೆ ಬೇಡ, ರಾಣಿ ಹಬ್ಬಕ್ಕನ ಇತಿಹಾಸ ನಾವು ಹೋಗ್ತೇವೆ, 500 ವರ್ಷದ ಹಿಂದಿನ ಇತಿಹಾಸ. ಅಲ್ಲಿ ಪಿಯಾತ್ರ ದೆಲ್ಲೆವಲ್ಲ ಬ್ಯಾರಿಗಳ ಬಗ್ಗೆ ಉಲ್ಲೇಖ ಮಾಡ್ತಾರೆ, ಹೌದಲ್ವಾ? ಪಿಯಾತ್ರ ದೆಲ್ಲೆವಲ್ಲ ಮುಸ್ಲಿಮಾ? ಖಂಡಿತವಾಗಿಯೂ ಅಲ್ಲ. ಹಾಗಾದ್ರೆ ಬ್ಯಾರಿಗಳ ಉಲ್ಲೇಖವನ್ನು ಕೊಟ್ಟವರು ಯಾರು? ಪಿಯಾತ್ರ ದೆಲ್ಲೆವಲ್ಲ. ಅಂದ್ರೆ ಬ್ಯಾರಿಗಳ ಬಗ್ಗೆ, ಬ್ಯಾರಿಗಳಿಗಿಂತ ಹೆಚ್ಚಾಗಿ ನಮಗೆ ಕೊಡುಗೆಗಳನ್ನು ಕೊಟ್ಟವರು ಬ್ಯಾರಿ ಏತರವರು ಅನ್ನುವಂಥದ್ದನ್ನು ವಿಶಾಲ ಹೃದಯದಿಂದ ನಾವು ಅದು ಒಪ್ಪಿಕೊಂಡಾಗ ಅಲ್ಲಿ ಸೌಹಾರ್ದತೆ ಮೂಡಿ ಬರ್ತದೆ. ಬೇರೆ ಬೇಡ, ಡಾಕ್ಟರ್ ಸುಶೀಲ ಉಪಾಧ್ಯಾಯರು ಅವರು ಬ್ಯಾರಿ ಭಾಷೆಯಲ್ಲೇ ಅವರು ಅಧ್ಯಯನ ಮಾಡಿ ಅವರು ಡಾಕ್ಟರೇಟ್ ಪಡೆದದ್ದು. ಅಂಥವರನ್ನು ಗುರುತಿಸುವಂಥ ಕೆಲಸಗಳು, ಅದನ್ನು ನಾನು ಹೇಳಿದ್ದು. ಈಗ ನಾನು ಎಬಿನವಡ್ರವನ್ನು ಗುರುತಿಸುವಂಥದ್ದು, ಇವರನ್ನೆಲ್ಲ ಗುರುತಿಸುವಂಥದ್ದು ಇದಕ್ಕೆ ಪೂರಕವಾದಂಥ ಹೆಜ್ಜೆ. ಈ ರೀತಿ ಮಾಡಿದಾಗ ಮಾತ್ರ ಏನಾಗುತ್ತೆ ಅಂತ ಹೇಳಿದರೆ, ಹೌದು, ರೈಮುಚ್ಚಿಲ್ರ ಕಲ್ಪನೆ ಸರಿಯಾಗಿದೆ. ನಾನು ನೋಡಿ ಮುಸಲ್ಮಾನ, ನಾನು ಮುಸಲ್ಮಾನಾಗಿ ನನ್ನ ದೈವನ ಇಷ್ಟೇ ನನ್ನ ಅಲ್ಲಾಹನಿಗೆ, ಆದರೆ ಅಕಾಡೆಮಿ ಅಧ್ಯಕ್ಷನಾದಾಗ ಭಾಷೆ, ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ನಮ್ಮ ಕೊಡುಗೆ ಅನ್ನತಕ್ಕಂಥ ತಿಳಿಸ್ಬೇಕು. ಈ ಬಗ್ಗೆ ವೀಕ್ಷಕರ ಒಂದು ಅಭಿಪ್ರಾಯವನ್ನು, ಸಲಹೆಯನ್ನು ಕೇಳೋಣ. ಓಕೆ, ಕಟ್ಟೆ ಅಂದ್ಕೊಂಡಿದ್ದೇನೆ. ಎಸ್, ಹಾಗಾದರೆ ಸಾಹಿತಿಗಳಿಗೆ ಈ ಬಾರಿ ಏನಾದರೂ ವಿಶೇಷವಾಗಿ ನಿಮ್ಮ ಈ ಟರ್ಮಲ್ಲಿ ಏನಾದರೂ ಅವಕಾಶ ಸಿಗ್ಬೋದಾ? ಹೇಗೆ ಲಾಸ್ಟ್ ಟರ್ಮ್ಗೂ ನಿಮ್ಮ ಈ ಟರ್ಮ್ಗೂ ಏನಾದರೂ ನಿಮ್ಗೇನೆ ವ್ಯತ್ಯಾಸ ಕಾಣ್ತಾ ಉಂಟ ಈ ಸ್ಥಾನದಲ್ಲಿ ಕೂತ್ಕೊಂಡಾಗ? ಅಲ್ಲ, ಈಗ MB ಅಬ್ದುರ್ರಹಮಾನ್ರವರಿಂದ ಹಿಡಿದು ಈ ನನ್ನ ಅವಧಿಯ ತನಕ ಬಂದಂಥ ಎಲ್ಲ ಅಕಾಡೆಮಿ ಅಧ್ಯಕ್ಷರು ಅವರದೇ ಆದ ರೀತಿಯಲ್ಲಿ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ.
ಆದರೆ ಅವರಿಗೆ ಆ ಸರ್ಕಾರಗಳು ಯಾವ ರೀತಿ ಸ್ಪಂದನೆ ಕೊಟ್ಟಿದೆ ಅದರಂತೆ ಪಾಪ ಅಕಾಡೆಮಿ ಅಧ್ಯಕ್ಷರು ಮಾಡಿರಬೇಕು ಅನ್ನೋದು ಅವರ ತಪ್ಪು ಹೇಳುವಂಥದ್ದಲ್ಲ. ಈಗ ಮೊಹಮ್ಮದ್ ಹನೀಫ್ ಅವರು ಅಧ್ಯಕ್ಷರಾಗಿದ್ದರು, ಅವರ ಕಲ್ಪನೆ ಅವರು ಮಾಡುವಂಥ ಒಳ್ಳೆಯದೆ, ಆದರೆ ಆ ಸರ್ಕಾರಗಳು ಕೂಡ ಅದೇ ರೀತಿ ಪೂರಕವಾಗಿ ಸ್ಪಂದಿಸಬೇಕಲ್ಲ. ಇಲ್ಲ, ಈಗ ನಾವು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಬ್ಯಾರಿ ಅಧ್ಯಯನ ಪೀಠಕ್ಕೆ ಪ್ರಸ್ತಾಪ ನಾವು ಹಾಕಿದ್ದೆವು, ಆಮೇಲೆ ನಮ್ಮ ಸರ್ಕಾರ ಹೋಯಿತು. ನಂತರ ಬಂದಂಥ ಇದರಲ್ಲಿ 60 ಲಕ್ಷ ರೂಪಾಯಿಯನ್ನು ಸರ್ಕಾರ ಕೊಟ್ಟಿದೆ. ಈಗ ಬ್ಯಾರಿ ಅಧ್ಯಯನ ಪೀಠದ ಮುಖ್ಯಸ್ಥರು ಯಾರಿದ್ದಾರೆ, ಅರಬಿ ಅವರು ನನಗೆ ಹೇಳ್ತಾರೆ, ಈ 60 ಲಕ್ಷದಲ್ಲಿ ನಾವು ಏನು ಅಧ್ಯಯನ ಪೀಠ ಮಾಡಬಹುದು ಅಂತ ಕೇಳಿದ್ದೇವೆ. ನಾನು ಮುಖ್ಯಮಂತ್ರಿಗಳಿಗೆ ಹೋಗಿ 2 ಕೋಟಿಯ ಪ್ರಸ್ತಾವನೆಯನ್ನು ನಾನು ಕೊಟ್ಟಿದ್ದೇನೆ, 2 ಕೋಟಿಯನ್ನಾದರೂ ನೀವು ಅಧ್ಯಯನ ಪೀಠಕ್ಕೆ ನೀವು ಕೊಡಬೇಕು ಅಂತ. ಬಹುಶಃ ಮುಂದಿನ ಬಜೆಟ್ ಅಲ್ಲಿ ಖಂಡಿತವಾಗಿ ಅದನ್ನ ಇಡ್ತೇನೆ ಅನ್ನತಕ್ಕಂಥ ಮಾತನ್ನ ಅವರು ನಮಗೆ ಹೇಳಿದರು. ಆಗ ಬಂದಾಗ ಏನಾಗುತ್ತೆ, ಅನುಕೂಲ ಆಗುತ್ತೆ. ಈಗ ನೋಡಿ, 6 ಕೋಟಿ ಅಂದ್ರೆ ನಾವು 1 ತಿಂಗಳಲ್ಲೇ ನಮಗೆ 6 ಕೋಟಿ ಬಿಡುಗಡೆ ಈ ಸರ್ಕಾರ ಮಾಡಿದೆ. ಇನ್ನು ವಿಶ್ವ ಸಮ್ಮೇಳನಕ್ಕೆ ನಾವು 1-3 ಕೋಟಿ ಕೇಳುವಂತ ಪ್ರಸ್ತಾವನೆಯನ್ನು ಇಟ್ಟುಕೊಂಡಿದ್ದೀವಿ. ಇಂಥ ಬಹಳಷ್ಟು ಯೋಜನೆಗಳಿದೆ ಎಲ್ಲದಕ್ಕೂ ನಮಗೆ. ಈಗ 6ನೇ ತರಗತಿಯಿಂದ ಪಠ್ಯಪುಸ್ತಕ ಅಂತ ಹೇಳ್ತೀವಲ್ಲ, 1 ಅಧ್ಯಾಪಕರಿಗೆ 3,000 ರೂಪಾಯಿ ಕೊಡಬೇಕು ಅಕಾಡೆಮಿಯಿಂದ. ಬರೀ 100 ಶಾಲೆಗಳು ನಮಗೆ ಸಿಕ್ಕಿದ್ರೆ ಕೂಡ 3 ಲಕ್ಷ ರೂಪಾಯಿ ಆಗುತ್ತೆ. ಎಷ್ಟು? 1 ತಿಂಗಳಿಗೆ ಅಂದ್ರೆ ವರ್ಷಕ್ಕೆ 36 ಲಕ್ಷ ರೂಪಾಯಿ ಅವರ ಸ್ಯಾಲರಿ ಹೋಗ್ತದೆ. ನಾವು ಅದನ್ನು ಕೂಡ ಶಿಕ್ಷಣ ಇಲಾಖೆಯಿಂದ ನೀವು ಅಕಾಡೆಮಿಗೆ ನಮಗೆ ಹೊರೆಯನ್ನ ಮಾಡಬೇಡಿ, ಅದು ಬರೀ 100 ಶಾಲೆಗೆ. ಈಗ ನಮಗೆ 500ಕ್ಕಿಂತ ಹೆಚ್ಚು ಶಾಲೆಗಳು ನಮಗೆ ಸಿಗ್ತದೆ ರಾಜ್ಯದಲ್ಲಿ. ಹೀಗೆ ಸಿಕ್ಕಿದಾಗ 100ಕ್ಕೆ 360 ಅಂತ ಹೇಳಿದ್ರೆ ಎಷ್ಟಾಗುತ್ತೆ? ಸೊ ಅದಕ್ಕೆ ನಾವು ಶಿಕ್ಷಣ ಇಲಾಖೆಯಲ್ಲಿ ಮತ್ತೆ ಮನವಿ ಮಾಡಿಕೊಂಡು ನಮ್ಮ ಭಾಷೆಯನ್ನು ಬೆಳವಣಿಗೆಗೆ ಮಾಡುವ ಹೊತ್ತಲ್ಲಿ ಅವರಿಗೆ ಈ ರೀತಿಯ ಇದನ್ನು ಕೊಡಬೇಕು. ಅದಕ್ಕೇನು ಹೊಸ ಶಿಕ್ಷಕರಲ್ಲ, ಯಾವ ಶಿಕ್ಷಕರು ಇದ್ದಾರೆ ಅವರಿಗೆ ತರಬೇತಿಯನ್ನ ಶಿಕ್ಷಣ ಇಲಾಖೆಗಳು ಕಲಿಸಲಿಕ್ಕೆ ಅವರಿಗೆ ಗೊತ್ತಿರಬೇಕು. ಅಲ್ಲ, ಗೊತ್ತಿರಬೇಕಂತ ಹೇಳಿದ್ರೆ ಇದು ಕನ್ನಡ ಲಿಪಿ, ಕನ್ನಡ ಲಿಪಿಯನ್ನ ಬಳಸಿಕೊಂಡು ನಾವು ಬ್ಯಾರಿಗಳನ್ನು ಕಲಿಸುವಾಗ ಕನ್ನಡ ಗೊತ್ತಿರುವಂತ ಒಬ್ಬ ಶಿಕ್ಷಕಿಗೆ ಇದನ್ನು ಹೇಳಿಕೊಡ್ಲಿಕ್ಕೆ ಆಗ್ತದೆ. ಆಮೇಲೆ ಅವರಿಗೆ ತರಬೇತಿಯನ್ನು ಕೂಡ ಅಲ್ಲಿ ನಾವು ಕೊಡ್ತೇವೆ. ಸೊ ಈ ರೀತಿಯಲ್ಲಿ ನಾವು ಏನಾದ್ರು ಕನ್ಸ್ಟ್ರಕ್ಟಿವ್ ಆಗಿ ನಾವು ಮಾಡಬೇಕಾಗ್ತದೆ. ನಾಳೆಯ ಜನಾಂಗ ರೈ ಮುಚ್ಚಿಲ ಅಧ್ಯಕ್ಷರಾಗಿ ಏನು ಮಾಡಿದ? ಇಷ್ಟು ಡ್ಯಾನ್ಸ್ ಮಾಡಿದ್ರು, ಇಷ್ಟು ಹಾಡು ಹೇಳಿದ್ರು, ಇಷ್ಟು ಕುಣಿದ್ರು, ಇಷ್ಟು ಪುಸ್ತಕ ಬರೆದ್ರು ಅಂತೇಳಿ ಆಗಬಾರದು. ಅವರು ಆ ಪುಸ್ತಕವನ್ನು ಬರೆಯುವ ಮೂಲಕ ನಮ್ಮ ಭಾಷೆಗೆ ಒಂದು ಇದು ಮಾಡಿದ್ರು. ಆಮೇಲೆ ನೋಡಿ, ಈಗಲೂ ಕೂಡ ಲಂಡನ್ ಮ್ಯೂಸಿಯಂ ಅಲ್ಲಿ, ಮೆಡ್ರಾಸ್ ಅಲ್ಲಿ ಬ್ಯಾರಿಗಳ ಬಗ್ಗೆ 1000 ವರ್ಷಗಳ ಹಿಂದಿನ ವಿಚಾರಗಳಿದೆ, ಇನ್ನು ಯಾರಿಗೂ ಗೊತ್ತಿಲ್ಲ. ಈಗ ಅದಕ್ಕೆ ತಂಡಗಳನ್ನ, ಅದು ಸುಮ್ಮನೆ ಆಗುದಿಲ್ಲ. ಕೇಂದ್ರದ ಪ್ರಾಚ್ಯ ಇಲಾಖೆ, ಆ ಕೇಂದ್ರದ ಸಚಿವರು, ಅವರಿಗೆ ನಾವು ಮಾಡಬೇಕು. ಈಗ ನೋಡಿ, ಆಕಾಶವಾಣಿಯಲ್ಲಿ ಇಷ್ಟು ದೊಡ್ಡ ಒಂದು ದೊಡ್ಡ ಸಮೂಹ, ಇವತ್ತು ಕೊಂಕಣಿ, ತುಳು, ಎಲ್ಲ ಕಾರ್ಯಕ್ರಮಗಳು, ಬ್ಯಾರಿ ಕಾರ್ಯಕ್ರಮಗಳಿಲ್ಲ. ನಾನು ಬಂದ ತಕ್ಷಣ ನಿಲಯ ನಿರ್ದೇಶಕರಿಗೆ ಮಾತಾಡಿ, ಆಮೇಲೆ ನಮ್ಮ ಸಂಸದರ ಮುಖಾಂತರ, ಜಾವಡೇಕರ್ ಅವರ ಮುಖಾಂತರ ನಾವು ಮಾತಾಡಿ, ಈಗ ವಾರದಲ್ಲಿ 2 ದಿನ ಮಂಗಳೂರು ಆಕಾಶವಾಣಿಯಲ್ಲಿ ಬ್ಯಾರಿ ಕಾರ್ಯಕ್ರಮ ಮಾಡುವ ರೀತಿಯಲ್ಲಿ ನಾವು ಬಹಳ ಹಂತದಲ್ಲಿ ಇದ್ದೇವೆ. ದೂರದರ್ಶನ ಸರ್ಕಾರದ ಅಂಗಸಂಸ್ಥೆ, ಅಕಾಡೆಮಿ ಯಾವುದು? ಸರ್ಕಾರದೇ. ಇಷ್ಟು ದೊಡ್ಡ ರಾಷ್ಟ್ರ ಪ್ರಶಸ್ತ ಚಿತ್ರಗಳು ಕೂಡ ಬಂದಿದೆ, ಆದರೆ ಅಕಾಡೆಮಿಯ ಕಾರ್ಯಕ್ರಮಗಳು ದೂರದರ್ಶನದಲ್ಲಿಲ್ಲ. ಅದನ್ನು ನಾವು ಮಾಡತಕ್ಕಂಥದ್ದು ಅಂದರೆ ಸ್ವಲ್ಪ ಕನ್ಸ್ಟ್ರಕ್ಟಿವ್ ಆಗಿ ಇದ್ದುಕೊಂಡು ಅಕಾಡೆಮಿಯ ಒಂದು ಅಧ್ಯಕ್ಷರಾಗಿದ್ದಾಗ 4 ಜನ ಬೈಯೋರು ಬರೀಲಿ, ನನ್ನ ರಾಜಕೀಯ ಸಿದ್ಧಾಂತವನ್ನು ಒಪ್ಪದವರು ಕೂಡ ಇವತ್ತು ಏನು ಹೇಳ್ತಾ ಇದ್ದಾರೆ ಅಂತ, ರೈ ಮುಚ್ಚಿಲ್ ಬ್ಯಾರಿ ಒಂದು ಅಕಾಡೆಮಿ ಅಧ್ಯಕ್ಷನಾಗಿದ್ದುಕೊಂಡು ಬ್ಯಾರಿ ಭಾಷೆಗರಿಗೆ ನ್ಯಾಯ ಒದಗಿಸುವ ಕೆಲಸಗಳನ್ನು ಮಾಡಿದ್ದಾರೆ, ಇದು ಯಾರು? ನನ್ನ ವಿರೋಧಿಗಳು ಕೂಡ ಇವತ್ತು ಹೇಳತಕ್ಕಂಥದ್ದು. ಅದನ್ನು ನಾನು ಗುರುತಿಸಿದ್ದೇನೆ. ಆಮೇಲೆ ನನ್ನ ಎಲ್ಲ ಈಗ ಈ ಅಕಾಡೆಮಿ ಅನ್ನೋ ಕಾರ್ಯಕ್ರಮಕ್ಕೆ ಬಶೀರ್ ಬೈಕಂಬಾಡಿ ಹಿಂದೆ ಯಾರೆಲ್ಲ ಇದ್ದರು ಅವರು ಎಲ್ಲರೂ ಮುಂದೆ ನಿಂತು ಹೇಳಿದ್ದಾರೆ, ರಹೀಮ್ ಅವರೇ, ನೀವು ಮಾಡುವ ಕೆಲಸಗಳು ಬಾರಿದೆ, ಇದು ಯಾರಿಗೂ ಆಗದ್ದನ್ನು ನೀವು 6 ಕೋಟಿ ತಂದಿದ್ದೀರಿ, ಇಂಥದ್ದೆಲ್ಲ ನೀವು ಮಾಡ್ತಾ ಇದ್ದೀರಿ, ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೇವೆ, ನಿಮ್ಮ ಸಿದ್ಧಾಂತ ಒಪ್ಪುವುದಿಲ್ಲ ಅಂತ ಹೇಳಿದ್ದಾರೆ, ನಿಮ್ಮ ಪಕ್ಷದ ವಿಚಾರ ಒಪ್ಪುವುದಿಲ್ಲ, ಆದರೆ ನೀವು ಅಕಾಡೆಮಿಯಲ್ಲಿ ನೀವು ಮಾಡುವ ಕೆಲಸಗಳನ್ನ ಒಪ್ತೇವೆ ಅಂತ ಹೇಳಿ ಎಲ್ಲರೂ ಮುಂದೆ ಬಂದಿದ್ದಾರೆ. ಇದು ನನಗೆ ಬಹಳ ಒಂದು ಸಂತೋಷದ ಒಂದು ವಿಚಾರ. ಎಸ್. ಕೊನೆಯದಾಗಿ ಕಾರ್ಯಕ್ರಮ ಮುಗಿಸಿದ ಮೊದಲು ನಿಮಗೆ ಈಗಿನ ಹಾಟ್ ಟಾಪಿಕ್ ಬಗ್ಗೆ ನಿಮ್ಮ ಒಂದು ಗಮನ ಸೆಳೆಯುವ ಅಥವಾ ನಿಮ್ಮ ಅಭಿಪ್ರಾಯ ಕೇಳುವಂಥ ಪ್ರಯತ್ನ ಮಾಡ್ತೇವೆ. ಏನು ಸಿಟಿಜನ್ ಅಮೆಂಡ್ಮೆಂಟ್ ಆ್ಯಕ್ಟ್, ಒಬ್ಬರು ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ, ಬಿ ಜೆ ಪಿಯ ನಾಯಕರಾಗಿ, ಮತ್ತು ಈ ಭಾಗದಲ್ಲಿ ಒಬ್ಬರು ಮುಖಂಡರಾಗಿ, ನೀವು ಈ ವಿಷಯದ ಬಗ್ಗೆ ಮುಸಲ್ಮಾನ ಬಂಧುಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಬ್ಯಾರಿ ಅಕಾಡೆಮಿಯ ವ್ಯಾಪ್ತಿಗೆ ಇದು ಬರುವುದಿಲ್ಲ. ನೀವು ಹೇಳಿದ ಹಾಗೆ ಭಾರತೀಯ ಜನತಾ ಪಾರ್ಟಿ ಒಬ್ಬ ರಾಜ್ಯ ಉಪಾಧ್ಯಕ್ಷನಾಗಿದ್ದಾಗ, ಅದರಲ್ಲೂ ಒಬ್ಬ ಮುಸಲ್ಮಾನಾಗಿದ್ದಾಗ, ನನ್ನ ಸಮಾಜ ಇವತ್ತು ಈ ವಿಚಾರದಲ್ಲಿ ಭೀತಿಯನ್ನು ಎದುರಿಸುವ ಸಂದರ್ಭದಲ್ಲಿ ನಾನು ಈ ಬಗ್ಗೆ ನಾನು ಮಾತಾಡಲೇಬೇಕಾಗ್ತದೆ, ನಾನು ಇದರಿಂದ ದೂರ ಹೋಗುವಂಥ ಸಂಗತಿಗಳಿಲ್ಲ. ಈಗ ಪ್ರತಿಭಟನೆಗಳು ಅಲ್ಲಿಯಲ್ಲೆಲ್ಲ ನಡೆಯುತ್ತದೆ. ಪ್ರಜಾಪ್ರಭುತ್ವದಲ್ಲಿ ಒಂದು ವಿಚಾರಗಳು, ಅದರಲ್ಲಿ ಅಸ್ಪಷ್ಟತೆ ಅಥವಾ ಗೊಂದಲ ಅಥವಾ ಸಂಶಯಗಳು ಬಂದಾಗ ಅದರ ವಿರುದ್ಧ ಮಾತನಾಡುವುದು, ಪ್ರತಿಭಟನೆ ಮಾಡುವುದು, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಸರ್ಕಾರ ನೀಡಿದಂಥ ಒಂದು ಹಕ್ಕಾಗಿದೆ. ಈ ದೇಶದ ಸಂವಿಧಾನ ನೀಡಿರತಕ್ಕಂಥ ಹಕ್ಕಾಗಿದೆ. ಇದೇ ನಮ್ಮ ಶ್ರೇಷ್ಠತೆಯಾಗಿದೆ. ಅದರಿಂದಾಗಿ ಯಾರು ಪ್ರತಿಭಟನೆ ಮಾಡ್ತಾರೆ ಅವರೆಲ್ಲ ನಮ್ಮ ವಿರೋಧಿಗಳು ಅಂತ ನಾವು ಹೇಳುವಂಥದ್ದು ಸರಿಯಲ್ಲ. ಪ್ರತಿಭಟನೆ ಯಾರು ಮಾಡ್ತಾರೆ ಅವರನ್ನು ದೇಶ ವಿರೋಧಿಗಳಂತ ಹೇಳುವಂಥದ್ದು ಸರಿಯಲ್ಲ. ಯಾಕಂತ ಹೇಳಿದರೆ, ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ಚೌಕಟ್ಟಿನ ಒಳಗೆ ಇದ್ದುಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಅದನ್ನು ಮೀರಿ ಹೋಗುವಂತ ಕೆಲವು ಶಕ್ತಿಗಳಿದೆ, ಅದಿಲ್ಲ ಅಂತ ಹೇಳುವಂತದ್ದಲ್ಲ. ನಾನು ಈ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಲ್ಲೇ ನೇರವಾಗಿ ಈ ಪ್ರಸ್ತಾಪವನ್ನು ಮಾಡಿದ್ದೇನೆ. ಆಮೇಲೆ ಗೃಹ ಇಲಾಖೆ ನಮ್ಮ ಸಚಿವರಲ್ಲೂ ಮಾಡಿದ್ದೇವೆ. ನಮ್ಮ ಅಲ್ಪಸಂಖ್ಯಾತ
ಸದಸ್ಯರ ನಿಯೋಗ ನಾವು ಹೋಗಿ ಈ ಬಗ್ಗೆ ಆತಂಕವನ್ನು ನಾವು ವ್ಯಕ್ತಪಡಿಸಿದೆ. ನಮಗೆ ಇಷ್ಟೇ ಹೇಳಿದ್ದು, ನಿಮ್ಮ ಕರ್ನಾಟಕದಲ್ಲಿ ಅಥವಾ ನಿಮ್ಮ ಕರಾವಳಿಯಲ್ಲಿ ನಾಡಿದ್ದು ಈ ವಿಚಾರದಲ್ಲಿ ಜನಗಣತಿಯಾಗಿ ಮನೆ ಮನೆಗೆ ಬಂದು ಮಾತಾಡಿದ ನಂತರ ಒಬ್ಬನೇ ಒಬ್ಬ ಈ ದೇಶದಲ್ಲಿ ಜನಿಸಿದ ಒಬ್ಬನೇ ಒಬ್ಬ ಮುಸಲ್ಮಾನ ಪರಕೀಯ ಅಂತ ಹೇಳಿ ನಾವು ಯಾರನ್ನಾದರೂ ಹೊರಗೆ ಕಳಿಸಿದರೆ ನೀವು ಆಗ ನಮ್ಮಲ್ಲಿ ಕೇಳಿ ಅಂತ ಒಂದು ಇದು ಕೇಳಿದ್ದಾರೆ. ಅಂದರೆ ಅವರು ಹೇಳುವಂಥದ್ದು, ಈ ಕಾನೂನಿನಿಂದ ಭಾರತ ದೇಶದಲ್ಲಿ ಜನಿಸಿದ ಇಲ್ಲಿಯ ಮೂಲ ನಿವಾಸಿಗಳಿಗೆ ಇಲ್ಲಿಯ ವ್ಯಕ್ತಿಗಳಿಗೆ ಯಾವ ತೊಂದರೆಗಳು ಆಗುವುದಿಲ್ಲ. ಆಮೇಲೆ ಹೆಸರಲ್ಲಿ ಒಂದು ತಪ್ಪಿ ಹೋದರೆ ನಾವು ಹೊರಗೆ ಕಳಿಸ್ತಾರಂತೆ, ಇಂಥದೆಲ್ಲ ಗೊಂದಲಗಳು ಇಲ್ಲಿ ಸೃಷ್ಟಿಯಾಗ್ತದೆ. ನಮಗೆ ಮುಖ್ಯಮಂತ್ರಿಗಳು, ನಮಗೆ ಗೃಹ ಸಚಿವರು ನಮಗೆ ನೇರವಾಗಿ ನಮಗೆ ಉತ್ತರವನ್ನು ಕೊಟ್ಟ ನಂತರ ನಾವೊಂದು ಪಕ್ಷದ ಪ್ರಮುಖರಾಗಿದ್ದುಕೊಂಡು ನಾವು ಮಾತಾಡ, ಈಗಲೂ ಕೂಡ ನಾನು ಹೇಳುವಂಥದ್ದು ಇಷ್ಟೇ, ನಾನು ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ಖಂಡಿತವಾಗಿ ಮಾಡುವುದಿಲ್ಲ. ಯಾಕೆಂತೇಳಿದರೆ ನನಗೆ ನಮ್ಮ ಈ ಸರ್ಕಾರದ ಮೇಲೆ ವಿಶ್ವಾಸ ಇದೆ. ಈ ಕರಾವಳಿ ಭಾಗದಲ್ಲಿ ಯಾವುದಾದ್ರೂ ಒಂದು ಮುಸ್ಲಿಮ್ಗೆ NRC ಹೆಸರಲ್ಲಿ ತೊಂದರೆಯಾದ ನಂತರ ಅಥವಾ ತೊಂದರೆ ಆದಾಗ ಅಥವಾ ಇದರಲ್ಲಿ ಅವರಿಗೆ ಅನ್ಯಾಯ ಆಯಿತು ಅಂತ ಹೇಳಿದಾಗ ಖಂಡಿತವಾಗಿ ಆರಂಭದಲ್ಲಿ ಧ್ವನಿ ಎತ್ತುವ ವ್ಯಕ್ತಿ ರಹಿ ಮುಚ್ಚಿಲಾಗ್ತಾನೆ. ಈ ಹಿಂದೆ ಕೂಡ ನಮ್ಮ ಸಮುದಾಯದ ವಿಚಾರಗಳು ಬಂದಾಗ ನಾನು ಧ್ವನಿ ಎತ್ತಿದ್ದೇನೆ, ನಾನು ಮುಂದೆಯೂ ನಾನು ಧ್ವನಿ ಎತ್ತುತ್ತೇನೆ. ಆದರೆ ನಾನು ಆಡಳಿತ ಪಕ್ಷದ ಒಂದು ವ್ಯಕ್ತಿಯಾಗಿದ್ದುಕೊಂಡು ಇವರ ಹಾಗೆ ಬೀದಿಗೆ ಇಳಿದು ಹೋರಾಟ ಮಾಡಿ ಇದನ್ನು ವಿರೋಧಿಸಲಿಕ್ಕೆ ಇನ್ನೂ ಏನೂ ಆಗಿಲ್ಲ. ಇನ್ನು ಬಂದ ತಕ್ಷಣ ಇದನ್ನು ಸಂಶಯದಲ್ಲಿ ನೋಡುವಂಥದ್ದಲ್ಲ. ಆಮೇಲೆ ಇದರಿಂದಾಗಿ ಅಸ್ಸಾಂ ಮತ್ತು ಬಂಗ್ಲಾ ಅಲ್ಲಿ ಅವರಿಗೆ ಖಂಡಿತವಾಗಿ ತೊಂದರೆ ಆಗಿದೆ, ಗೊತ್ತಾಯ್ತಲ್ಲ. ಇನ್ನು ನಾವು ಅವರೆಲ್ಲ ಪ್ರಶ್ನೆ ಮಾಡಿದೆ ನೋಡಿ, ಇದು ನಾನು ಯಾಕೆ ಇದು ಹೇಳುದಂತ ಹೇಳಿದ್ರೆ ನಾನು ಪ್ರಶ್ನೆ ಮುಂದುವರಿಸಿ ನಾನು ಮಾಡಿದೆ. ಇದರಲ್ಲಿ ಕ್ರೈಸ್ತ ಜೈನ ಸಿಖ್ ಬೌದ್ಧ ಅಂತ ನೀವು ಹೇಳ್ತೀರಿ, ಮುಸಲ್ಮಾನರ ಹೆಸರನ್ನು ಕೈಬಿಟ್ಟಿರ್ತೀರಿ ಯಾಕೆ ಅನ್ನುವ ಪ್ರಶ್ನೆಗಳನ್ನು ಕೂಡ ನಾನು ಕೇಳಿದ್ದೇನೆ. ಯಾಕೆ ನಿಮ್ಮಿಂದ ಉತ್ತರ ಸಿಗುವುದಾದ್ರೆ ಸಿಗ್ಲಿ. ಅವರು ಹೇಳುವಂಥದ್ದು ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಅಫ್ಘಾನಿಸ್ತಾನ ಇರ್ಬೋದು, ಇಂಥ ರಾಷ್ಟ್ರಗಳಲ್ಲಿ ಅಲ್ಲಿ ಮುಸ್ಲಿಂ ರಾಷ್ಟ್ರ ಅಂತ ಒಪ್ಪಿಕೊಂಡಿದ್ದಾರೆ. ಆ ರಾಷ್ಟ್ರದಲ್ಲಿರುವಂತಹ ಹಿಂದೂಗಳು ಅಲ್ಲಿ ಅಲ್ಪಸಂಖ್ಯಾತರ, ಆ ಹಿಂದೂಗಳಿಗೆ ನಿಮ್ಮ ಸೌದಿ ಅರೇಬಿಯಾ ಆಶ್ರಯ ಕೊಡುವುದಾದರೆ ನಾವು ಖಂಡಿತವಾಗಿ ಇಲ್ಲಿಗೆ ಬರುವುದು ಬೇಡ ಅಂತ ಹೇಳ್ತೇವೆ. ಅಥವಾ ನಿಮ್ಮ ಅರೇಬಿಯ ದೇಶಗಳು ಸೌದಿ ಕೊಡ, ನಿಮ್ಮ ಯಾವ ದೇಶಗಳು ಆ ಹಿಂದೂಗಳನ್ನು ಒಪ್ಪಿಕೊಳ್ಳುವುದಿಲ್ಲ ಅಂತ ಹೇಳಿದಾಗ ಅವರನ್ನು ನಾವು ಅಲ್ಪಸಂಖ್ಯಾತರು ಅಂತ ಒಪ್ಪಿಕೊಂಡು ನಾವು ಅವರಿಗೆ ರಕ್ಷಣೆ ಕೊಡುವುದಕ್ಕೆ ಅರ್ಥ ಇಲ್ವಾ ಅಂತೇಳಿ ಅವರು ಪ್ರಶ್ನೆ ಹೇಳ್ತಾರೆ. ಅದೇ ಹೊತ್ತಲ್ಲಿ ಮುಸಲ್ಮಾನರು ಹೇಗೆ ಅಲ್ಪಸಂಖ್ಯಾತರಾಗ್ತಾರೆ, ಅಲ್ಲಿಯಿಂದ ಬಂದಂಥ ಮುಸಲ್ಮಾನರು ಅಲ್ಪಸಂಖ್ಯಾತರಾಗ್ತಾರೆ, ಮುಸಲ್ಮಾನರೇ ಮುಸಲ್ಮಾನರಿಂದ ಪೆಟ್ಟುದಿಂದ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿದರೆ ಯಾವ ರೀತಿ ಅರ್ಥ ಇದೆ ಅನ್ನತಕ್ಕಂಥದ್ದು ಕೇಳಿದ್ವಿ. ಹೀಗಿದ್ದಾಗಲೂ ನಾವು ಒಂದು ಪ್ರಶ್ನೆಗಳನ್ನು ಕೇಳಿದ್ವಿ. ಹಾಗಾದರೆ ರೋಹಿಂಗ್ಯದಲ್ಲಿ ತಿಂದಂಥ ಮುಸಲ್ಮಾನರಿದ್ದಾರೆ, ಅವರನ್ನು ಕೂಡ ನೀವು ಭಾರತಕ್ಕೆ ಬರಲಿಕ್ಕೆ ಬಿಡುವುದಿಲ್ಲಲ್ಲ, ಅದ್ಯಾಕೆ ಅನ್ನತಕ್ಕಂಥ ಪ್ರಶ್ನೆಗಳನ್ನು ಕೇಳಿದಾಗ ಕೂಡ ಅವರು ಹೇಳುದು, ರೋಹಿಂಗ್ಯ ಮುಸಲ್ಮಾನರಿಗೆ ಬೇರೆ ದೇಶಗಳು ಕೂಡ ಬೆಂಬಲವನ್ನು ಕೊಡ್ತದೆ, ಅದೇ ರೀತಿ ಹಿಂದೂಗಳಿಗೆ ಕೂಡ ಬೇರೆ ದೇಶ ಕೊಟ್ಟಿದ್ರೆ ನಾವು ಕೊಡ್ತಿರ್ಲಿಲ್ಲ, ಗೊತ್ತಾಯ್ತಲ್ಲ. ಇಂಥ ಮಾತುಗಳು ಅವರು ಹೇಳುವಾಗ ಎಲ್ಲೋ ಒಂದು ಕಡೆ ಈ ಮಾತುಗಳು ನಮಗೆ ಏನಾಗಿದೆ ನಿಜ ಅಂತ ಅನಿಸ್ತದೆ. ಇಷ್ಟು ಆದ ನಂತರವೂ ನಮ್ಮ ಪ್ರಶ್ನೆ ಏನಂತ ಹೇಳಿದರೆ, ಈ ಕರಾವಳಿ ಭಾಗದ ಈ ಕರ್ನಾಟಕದ ಯಾವುದೇ ಒಬ್ಬ ಮುಸಲ್ಮಾನಿಗೆ NRC ಹೆಸರಲ್ಲಿ ಯಾವುದೇ ತೊಂದರೆ ಆದಾಗ ರಹೀಂ ಉಚ್ಚಿಲ್ ಖಂಡಿತವಾಗಿ ಆದಾಗ ಆಗುವ ಮೊದಲು ನಾನು ಹೋರಾಟ ಮಾಡುವುದಿಲ್ಲ, ನಮ್ಮ ಸರ್ಕಾರದ ಮೇಲೆ ನಾನು ಸಂಶಯ ವ್ಯಕ್ತಪಡಿಸುವುದಿಲ್ಲ. ಆದರೆ ಆದ ನಂತರ ಖಂಡಿತವಾಗಿ ಕೇಳುವಂಥ ಕೆಲಸಗಳನ್ನು ಹಿಂದೆಯೂ ನಾನು ಮಾಡಿದ್ದೇನೆ, ಪ್ರತಿ ಹಂತದಲ್ಲಿ ನಾನು ಮುಂದೆಯೂ ನಾನು ಮಾಡ್ತೇನೆ ಇನ್ಶಾಅಲ್ಲಾ. ಅದರಲ್ಲಿ ಯಾರಿಗೂ ಸಂಶಯಗಳು ಕೂಡ ಖಂಡಿತವಾಗಿಯೂ ಬೇಡ. ಎಸ್, ಒಟ್ಟಿನಲ್ಲಿ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಪ್ರಥಮ ಬಾರಿಗೆ ನಮ್ಮ ಟಿವಿಯಲ್ಲಿ ಬಂದು ತಮ್ಮ ಮುಂದಿರುವಂಥ 3 ವರ್ಷಗಳಲ್ಲಿ ಮಾಡಲಾಗುವಂಥ ಕಾರ್ಯಯೋಜನೆಗಳು ಮತ್ತು ಈಗಾಗಲೇ ಸಿಟಿಜನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬಗ್ಗೆ ಕೂಡ ಮಾತನಾಡುವ ಮೂಲಕ ತಮ್ಮ ಸ್ಪಷ್ಟತೆಯನ್ನು ರಹಿಂ ಉಚ್ಚಿಲ್ ಅವರು ಹೇಳಿದ್ದಾರೆ. ಅವರ ಅಕಾಡೆಮಿಯ ಅಧ್ಯಕ್ಷ ಸ್ಥಾನದಲ್ಲಿ ಮುಂದಿನ 3 ವರ್ಷ ಒಳ್ಳೆಯ ಕೆಲಸಗಳು ಆಗಲಿ, ಅಕಾಡೆಮಿಯಲ್ಲಿ ಒಳ್ಳೆಯ ಅಭಿವೃದ್ಧಿಯಾಗುವ ಮೂಲಕ ಆ ಭಾಷೆ ಜನರಿಗೆ ತಲುಪುವಂತಾಗಲಿ, ಸಾಹಿತಿಗಳಿಗೆ ಕಲಾವಿದರಿಗೆ ಇನ್ನಷ್ಟು ಒಳ್ಳೆಯ ಪ್ರೋತ್ಸಾಹ ಸಿಗಲಿ ಅಂತ ಬಯಸ್ತಾ ಕಾರ್ಯಕ್ರಮಕ್ಕೆ ಬಂದು ಈ 3/4 ಗಂಟೆ ಅವಧಿಯಲ್ಲಿ ನಮ್ಮೊಂದಿಗೆ ಮಾತನಾಡಿರುವಂಥ ಶ್ರೀಯುತ ರಹಿಂ ಉಚ್ಚಿಲ್ ಅವರು ನಮ್ಮ ಟಿವಿಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದಗಳು. ಥ್ಯಾಂಕ್ ಯು. ಇದಿವತ್ತಿನ ಜನಧ್ವನಿ, ನಾಳೆ ರಾತ್ರಿ 8 ಗಂಟೆ ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ.